ಫಾದರ್ ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ. ಇವತ್ತಿನ ಆರೋಗ್ಯ ದೀಪ ಕಾರ್ಯಕ್ರಮದ ವಿಷಯ ನ್ಯೂರೋ ಸರ್ಜರಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಆರೋಗ್ಯ ತಜ್ಞರಾಗಿರುವಂತಹ ಡಾಕ್ಟರ್ ಜೋರ್ ಲೋಬೋ ಹಾಗೂ ಡಾಕ್ಟರ್ ಶಶಾಂಕ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟರ್ ಶಶಾಂಕ್, ಈಗ ಮೊದಲನೇದಾಗಿ ನೋಡೋದಾದರೆ ಈಗ ನ್ಯೂರೋ ಸರ್ಜರಿ ಅಂತೇಳಿ ಬರುವಾಗ ಈಗ ಸೈಕ್ಯಾಟ್ರಿಸ್ಟ್ ಇರ್ಬೋದು ಅಥವಾ ನ್ಯೂರಾಲಜಿ ಇಷ್ಟ ಇರ್ಬೋದು, ಹೀಗೆ ವ್ಯತ್ಯಾಸಗಳು ಏನೇನಿರುತ್ತೆ ಒಬ್ಬೊಬ್ಬರಿಗೆ ಹೋಲಿಸಿದೆ ಡಾಕ್ಟರ್ಗಳಿಗೆ? ಯಾಕಂದರೆ ಸಾಮಾನ್ಯ ಜನರಿಗೆ ಇದರ ಈ ಡಾಕ್ಟರ್ಗಳ ನಡುವಿನ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಓಕೆ. ಯೂಶ್ವಲಿ ಈಗ ನ್ಯೂರಾಲಜಿಸ್ಟ್ ಅಂತ ಹೇಳಿದ್ರೆ ಮೆದುಳು ಮತ್ತು ನರಬಳ್ಳಿಗೆ ಇರುವ ಮೆಡಿಕಲ್ ಮೆಡಿಸಿನ್ ಕೊಟ್ಟು ಮ್ಯಾನೇಜ್ಮೆಂಟ್ ಮಾಡುವ ಡಿಸೀಸಸ್ ಅನ್ನು ನ್ಯೂರಾಲಜಿಸ್ಟ್ ನೋಡ್ತಾರೆ. ಅದೇ ಈಗ ಮೆದುಳು ಮತ್ತೆ ನರಕ್ಕೆ ಸಂಬಂಧಪಟ್ಟ ಟ್ಯೂಮರ್ಗಳಿರ್ಬೋದು, ಟ್ರಾಮಾ ಇರ್ಬೋದು, ಬೇರೆ ಅಂತ ಡಿಸೀಸ್ಗಳು ಸರ್ಜರಿ ಮಾಡುವಂತ ಇದನ್ನು ನೋಡುವವರು ನ್ಯೂರೋ ಸರ್ಜನ್ ಅಂತ ಹೇಳ್ತಾರೆ. ಇನ್ನೊಂದು ಮಾನಸಿಕವಾಗಿ ಬರುವಂತ ರೋಗಗಳು ಇಲ್ಲದ್ರೆ ಈಗ ಯಾವುದಾದ್ರು ಅಡಿಕ್ಷನ್ ಅದನ್ನು ಟ್ರೀಟ್ ಮಾಡುವವರನ್ನು ಸೈಕಿಯಾಟ್ರಿಸ್ಟ್ ಅಂತ ಹೇಳ್ತಾರೆ. ಅದು ಅಲ್ಲದೆ ಇನ್ನೊಂದು ಸೈಕಾಲಜಿಸ್ಟ್ ಅಂತ ಹೇಳ್ತಾರೆ. ಅವರು ಆಕ್ಚುಲಿ MBBS ಡಾಕ್ಟರ್ ಕ್ಯಾಟಗರಿಗೆ ಬರಲ್ಲ, ಅದು ಸಪರೇಟ್ ಆಗಿರುವಂತ ಬ್ರಾಂಚ್. ಮೇನ್ಲಿ ಅವರು ಎಮೋಷನಲ್ ಸಪೋರ್ಟ್ ಪೇಷಂಟ್ಗೆ ಕೊಡೋದ್ರಲ್ಲೇ ಬರುತ್ತೆ. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ನಾವೀಗ ನ್ಯೂರೋ ಸರ್ಜರಿ ವಿಷಯಕ್ಕೆ ಬರೋದಾದ್ರೆ ಈ ನ್ಯೂರಾಲಜಿಕಲ್ ಸಮಸ್ಯೆ ನೋಡೋದಾದ್ರೆ ಯಾವ ಏಜ್ ಗ್ರೂಪ್ ಅಲ್ಲೆಲ್ಲ ಕಾಣಿಸ್ಕೊಳ್ಬಹುದು ಡಾಕ್ಟರ್? ಮೆದುಳಿನ ಮತ್ತು ಮೆದುಳು ಬಳಿಯ ಈ ರೋಗಗಳಿಗೆ ಏಜ್ ಅಂತ ಏನ್ ಆ ತರ ಇಲ್ಲ. ಹೌದು, ಕೆಲವು ರೋಗಗಳು ವೃದ್ಧರಲ್ಲಿ ಕಾಣಿಸಿಕೊಳ್ತದೆ, ಕೆಲವು ರೋಗಗಳು ಮಕ್ಕಳಲ್ಲಿ ಕಾಣಿಸ್ಕೊಳ್ತದೆ. ಸೊ ಇದು ಯಾವುದೊಂದು ಪರ್ಟಿಕ್ಯುಲರ್ ಏಜ್ಗೆ ಹೋಲಿಸುವಂಥದ್ದು ಎಂಥದ್ದು ಇಲ್ಲ, ಬಟ್ ಇಟ್ ಇಸ್ ಸೀನ್ ಆಲ್ ಥ್ರೂ ಔಟ್ ದ ಏಜ್ ಗ್ರೂಪ್ಸ್. ಈಗ ಹಾಗೆ ನೋಡುವಾಗ ನಾವು ಈಗ ಯಂಗ್ಸ್ಟರ್ಸ್ ಮಾತ್ರ ರೋಡ್ ಆಕ್ಸಿಡೆಂಟ್ ಆಗಿ ಬರ್ತೇವೆ ಅಂತ ಹೇಳ್ಕೊಳ್ತೇವೆ. ಸೊ ಅದು ರೋಡ್ ಆಕ್ಸಿಡೆಂಟ್ ಯಂಗ್ಸ್ಟರಲ್ಲಿ ಮಾತ್ರ ಆಗ್ಬೇಕಂತ ಏನಿಲ್ಲ, ಬ್ರದರಲ್ಲೂ ಆಗ್ಬೋದು, ಮಕ್ಕಳಲ್ಲೂ ಆಗ್ಬೋದು. ಸೊ ಇಟ್ ರೇಂಜಸ್ ಥ್ರೂ ಔಟ್ ದಿ ಏಜಸ್ ಏಜ್ ಗ್ರೂಪ್ಸ್ ಆಫ್ ಪೀಪಲ್. ಓಕೆ ಡಾಕ್ಟರ್, ಹಾಗಿದ್ರೆ ನೀವು ಈಗ ಸಾಮಾನ್ಯವಾಗಿ ಯಾವ ರೀತಿಯ ರೋಗಗಳಿಗೆ ಅಥವಾ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ನೀಡ್ತೀರಿ? ಈಗ ಫಾದರ್ ಮುಲ್ಲರ್ ಹಾಸ್ಪಿಟಲ್ ನಾವು ಅಲ್ಲಿ ಕೆಲಸ ಮಾಡ್ತಾ ಇರೋದು, ಇಟ್ಸ್ ಎ ಟರ್ಷರಿ ಕೇರ್ ಸೆಂಟರ್. ಟರ್ಷರಿ ಕೇರ್ ಅಂತ ಹೇಳಿದ್ರೆ ಪ್ರೈಮರಿ ಬೇಸಿಕ್ ಟ್ರೀಟ್ಮೆಂಟ್ ಮೋಸ್ಟ್ ಪ್ರಾಬಬ್ಲಿ ಚಿಕ್ಕ ಹಾಸ್ಪಿಟಲ್ ಅಲ್ಲಿ ಆಗ್ಬಿಟ್ಟು ಮತ್ತೆ ನಮ್ಮ ಹಾಸ್ಪಿಟ್ಲಿಗೆ ಯೂಶ್ವಲಿ ಶಿಫ್ಟ್ ಮಾಡ್ತೇವೆ. ಸೊ ನಾವು ಆಲ್ ದ ಟೈಪ್ಸ್ ಆಫ್ ನ್ಯೂರಲಾಜಿಕಲ್ ಡಿಸೀಸಸ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಈಗ ಬ್ರಾಡ್ಲಿ ನಿಮ್ಗೆ ನಾನು ಕ್ಲಾಸಿಫೈ ಮಾಡಬೇಕಿದ್ರೆ ಒಂದು ಆಕ್ಸಿಡೆಂಟ್ ಆಗುವ ವಿಕ್ಟಮ್ಸ್, ಸೊ ಯಾವುದೆಲ್ಲ ಪೇಷಂಟ್ ಆಕ್ಸಿಡೆಂಟ್ ಆಗಿದೆ ಅವರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಸೆಕೆಂಡ್ ಸ್ಟ್ರೋಕ್ ಅಂತ ಹೇಳ್ತೇವೆ. ಓಕೆ, ಮೆಜಾರಿಟಿ ಪೇಷಂಟ್ ಸ್ಟ್ರೋಕ್ ಇಂದ ಬರ್ತಾರೆ, ಅದ್ರಲ್ಲಿ ಬೇರೆ ಬೇರೆ ಟೈಪ್ಗಳಿದೆ, ಬರುವಾಗ ನಾವು ಹೇಳ್ತೇವೆ, ಡಿಸ್ಕಸ್ ಮಾಡ್ತೇವೆ ಡೀಟೇಲ್ ಅಲ್ಲಿ. ನೆಕ್ಸ್ಟ್ ನ್ಯೂರೋವ್ಯಾಸ್ಕ್ಯುಲರ್ ಡಿಸಾರ್ಡರ್ಸ್, ಈಗ ನರಗಳಲ್ಲಿ ರಕ್ತನಾಳಗಳಿರ್ತದೆ, ಆ ರಕ್ತನಾಳಗಳಲ್ಲಿ ಕೆಲವು ಸತಿ ರೋಗಗಳು ಬಂದುಬಿಟ್ಟು ಕೆಲವು ಸತಿ ಈ ತರ ಪ್ರಾಬ್ಲಮ್ಸ್ ಬರುತ್ತೆ, ಅದಕ್ಕೂ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಮಕ್ಕಳಲ್ಲಿ ಕೆಲವು ಸತಿ ಮಕ್ಕಳದ್ದೇ ಕೆಲವು ನರಗೆ ಸಂಬಂಧಪಟ್ಟಿದ ರೋಗಗಳಿರ್ತದೆ, ಅದಕ್ಕೂ ನಾವು ಮ್ಯಾನೇಜ್ ಮಾಡ್ಕೊಳ್ತೇವೆ. ಇದಕ್ಕೆ ಎಲ್ಲ ಬೇರೆ ಬೇರೆ ಮ್ಯಾನೇಜ್ಮೆಂಟ್ಗಳುಂಟು, ಯಾವುದೊಂದಕ್ಕೆ ಎಲ್ಲ ನಾವು ಎಲ್ಲದಕ್ಕೆ ಒಂದೇ ಮ್ಯಾನೇಜ್ಮೆಂಟ್ ಮಾಡ್ಬೇಕಂತ ಏನಿಲ್ಲ, ಬೇರೆ ಬೇರೆದಕ್ಕೆ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಉಂಟು. ಸೊ ಇದನ್ನೆಲ್ಲ ನಾವು ಒಟ್ಟಿಗೆ ಮಾಡ್ಕೊಳ್ತೇವೆ. ಮತ್ತೆ ಲಾಸ್ಟ್ಗೆ ಆಫ್ ಲೇಟ್ ಜಾಸ್ತಿ ಕಾಣ್ಕೊಳ್ತಾ ಇದೆ ಟ್ಯೂಮರ್ಸ್, ಮೆದುಳು ಮತ್ತೆ ಮೆದುಳು ಬಳ್ಳಿಯಲ್ಲಿ ಟ್ಯೂಮರ್ಗಳು ಕಾಣ್ಕೊಳ್ತವೆ, ಅದು ಸಹ ನಾವು ಫಾದರ್ ಮುಲ್ಲರ್ ಅಲ್ಲಿ ನೋಡ್ಕೊಳ್ತೇವೆ. ಓಕೆ ಡಾಕ್ಟರ್, ಹಾಗಿದ್ರೆ ಡಾಕ್ಟರ್ ಶಶಾಂಕ್, ಈಗ ನಮ್ಮ ಡಾಕ್ಟರ್ ಜೋ ಹೇಳಿದ ಹಾಗೆ ಬಹಳಷ್ಟು ಏನು ಕಾಯಿಲೆಗಳಿರ್ಬೋದು ಅಥವಾ ಅಪಘಾತಗಳಿಂದಾಗಿ ಬರುವಂತಹ ಏನು ಸಂದರ್ಭಗಳಿಗೆ ಚಿಕಿತ್ಸೆ ನೀಡ್ತೀರಾ ಅಂತೇಳಿ, ಹಾಗಿದ್ರೆ ಈ ಏನು ಅಪಘಾತಗಳಾದ ಸಂದರ್ಭದಲ್ಲಿ ಯಾವ ರೀತಿಯಾಗಿರುವಂತಹ ಚಿಕಿತ್ಸೆ ಆ ರೋಗಿಗೆ ಬೇಕಾಗುತ್ತೆ ಪ್ರಮುಖವಾಗಿ? ಯೂಶ್ವಲಿ ಈಗ ಆಕ್ಸಿಡೆಂಟ್ ಆಗಿ ಬರುವ ಪೇಷಂಟ್ ಅನ್ನು ಈಗ ತಲೆಗೆ ಪೆಟ್ಟು ಬಿದ್ದಿದೆ ಅಂತ ಗೊತ್ತಾಗಲ್ಲ, ಫಸ್ಟ್ ಬಂದಾಗ ಜನರಲೈಸ್ಡ್ ಆಗಿ ಸರ್ವೆ ಮಾಡ್ತೀವಿ, ಅಂದ್ರೆ ATLS ಗೈಡ್ಲೈನ್ಸ್ ಅಂತ ಇರುತ್ತೆ, ಅದರ ಪ್ರಕಾರ ಪೇಷಂಟ್ ಅನ್ನು ಎಕ್ಸಾಮಿನೇಷನ್ ಮಾಡ್ತೀವಿ, ಅಂದ್ರೆ ಏರ್ ವೇ, ಬ್ರೀದಿಂಗ್, ಸರ್ಕ್ಯುಲೇಷನ್ ಅದೆಲ್ಲ ಸ್ಟೆಬಿಲೈಸ್ ಮಾಡಿಬಿಟ್ಟು ನೆಕ್ಸ್ಟ್ ಸೆಕೆಂಡರಿ ಸರ್ವೆ ಆಗಿ ಬರ್ತೀವಿ. ಆಗ ಪೇಷಂಟ್ ಸೆನ್ಸೋರಿಯಂ ಹೇಗಿದೆ ಅಂತ ನೋಡ್ಲಿಕ್ಕೆ ಗ್ಲಾಸ್ಕೋಕೋಮಾ ಸ್ಕೇಲ್ ಅಂತ ಇದೆ, ಅದರಲ್ಲಿ ಮ್ಯಾಕ್ಸಿಮಮ್ ಪೇಷಂಟ್ ಸೆನ್ಸೋರಿಯಂ ಹೇಗಿದೆ ಅಂತೇಳಿ, ಮ್ಯಾಕ್ಸಿಮಮ್ ಸ್ಕೋರ್ 15, ಮಿನಿಮಮ್ ಸ್ಕೋರ್ 13, ಅಂದರೆ 3 ಅಂತ ಇದ್ರೆ ಪೇಷಂಟ್ ತುಂಬಾನೇ ಬ್ಯಾಡ್ ಕಂಡೀಷನಲ್ಲಿದೆ, 15 ಅಂತ ಹೇಳಿದ್ರೆ ಸ್ವಲ್ಪ ಚೆನ್ನಾಗಿದ್ದಾರೆ ಅಂತ ಹೇಳಿ. ಅದಾದ ನಂತರ ನೆಕ್ಸ್ಟ್ ಪೇಷಂಟ್ ಕಣ್ಣಿದು ರಿಯಾಕ್ಷನ್ ಎಲ್ಲ ಹೇಗಿದೆ ಅಂತ ನೋಡ್ತೇವೆ. ಅದಾದ ನಂತರ ಪೇಷಂಟ್ ಒಂದ್ ಸೈಡ್ ಎಲ್ಲ ಕೈಕಾಲು ಮೂವ್ ಮಾಡ್ತಿದ್ದಾರಾ,
ಅಲ್ಲ ಬೇರೆ ಏನಾದರೂ ಗಾಯಗಳಾಗಿದೆಯಾ ಅದನ್ನೆಲ್ಲ ನೋಡ್ತೇವೆ. ಅದಾದ ನಂತರ ನೆಕ್ಸ್ಟ್ ಯಾವ ಸ್ಕ್ಯಾನ್ ಮಾಡಬೇಕಂತ ಡಿಸೈಡ್ ಮಾಡ್ತೇವೆ. ಯೂಶ್ವಲಿ ತಲೆಗೆ ಪೆಟ್ಟಿದ್ದು ಬಿದ್ದದ್ರಲ್ಲಿ ಫಸ್ಟ್ ಸ್ಕ್ಯಾನ್ ನಾವು ಯಾವಾಗಲೂ ಸಿ ಟಿ ಸ್ಕ್ಯಾನ್ ಆಗಿ ಮಾಡಿ ನೋಡ್ತೇವೆ, ಸಿ ಟಿ ಬ್ರೈನ್ ಅದು. ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಬ್ಲೀಡಿಂಗ್ ಏನಾದರೂ ಇದೆಯಾ, ಫ್ರಾಕ್ಚರ್ಸ್ ಏನಾದರೂ ಇದೆಯಾ ಅಂತೇಳಿ. ನೆಕ್ಸ್ಟ್ ಇನ್ನು ಸ್ಪೈನಲ್ ಟ್ರಾಮಾ ಅಂತ ಹೇಳಿ ಬಂದರೆ ಪೇಷಂಟ್ ಯೂಶ್ವಲಿ ಅವರಿಗೆ ಕೈಕಾಲು ಮೂಮೆಂಟ್ ಮಾಡಲಿಕ್ಕೆ ಆಗ್ತಿರಲ್ಲ, ಇಲ್ಲದ್ರೆ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಆಗಲ್ಲ, ಆ ಥರ ಪ್ರಾಬ್ಲಮ್ಗಳಿರ್ತವೆ. ಅಂಥದ್ದಿರಬೇಕಾದ್ರೆ ಫಸ್ಟ್ ಯೂಶ್ವಲಿ ಎಮ್ ಆರ್ ಐ ಮಾಡಿ ನೋಡ್ತೇವೆ, ಅಂದರೆ ಎಲ್ಲಿ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಅದರ ಮೇಲೆ ಫರ್ದರ್ ಟ್ರೀಟ್ಮೆಂಟ್ ಡಿಸೈಡ್ ಮಾಡ್ತೇವೆ. ಓಕೆ ಓಕೆ, ಹಾಗಿದ್ರೆ ಡಾಕ್ಟರ್ ಜಿ ಅವರು, ಪಿ ಟಿ ಸಿ ಅಂತ ಹೇಳಿ ಬರುತ್ತೆ, ಪಿ ಟಿ ಸಿ ಟ್ರಾಮಾ ಅಂತೇಳಿ, ಹೀಗೆ ಹೇಳಿದ್ರೆ ಏನು ಡಾಕ್ಟರ್? ಯೂಶ್ವಲಿ ಟ್ರಾಮಾ ಆಕ್ಸಿಡೆಂಟ್ ಆಗಿ ಬಂದಿರುತ್ತ ಪೇಷಂಟ್ಗಳು ಬ್ರಾಡ್ಲಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿ ಬರ್ತದೆ. ಇನ್ನೊಂದು ಆಕ್ಸಿಡೆಂಟ್ ಏನಂತ ಹೇಳಿ ನಮ್ಮ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇಂದ ಬೀಳುವಂಥದ್ದು ಅಂಥದ್ರಲ್ಲಿ ಬರ್ತಾರೆ. ಓಕೆ, ಸೊ ಎರಡರಲ್ಲೂ ವ್ಯತ್ಯಾಸಗಳು ಡೆಫಿನೆಟ್ಲಿ ಇದೆ. ಒಂದು, ನಾವು ತುಂಬ ಹೈ ಸ್ಪೀಡಲ್ಲಿ ಹೋಗ್ತಾ ಇರುವಾಗ, ಮೇ ಬಿ ಅಬೌಟ್ 50-60 ಆ ಥರ ಒಂದು ರೇಂಜಲ್ಲಿ ಹೋಗ್ತಾ ಇರುವಾಗ ಸಡನ್ ಆಗಿ ಅಪಘಾತ ಆಗಿದೆ. ಓಕೆ, ಸೊ ಇಡೀ ಬಾಡಿಯಲ್ಲಿ ಅದರ ಪೆಟ್ಟು ಬೀಳ್ತದೆ. ಅದೇ ಥರ ನಾವು ಈಗ ಬಿಲ್ಡಿಂಗಿಂದ ಬೀಳೋದು, ಆ ಥರದ್ದು ನೋಡಿಕೊಂಡ್ರೆ ಯಾವ ಜಾಗ ಗ್ರೌಂಡಿಗೆ ಫಸ್ಟ್ ತಾಕ್ತದೆ ಅದರಲ್ಲಿ ಜಾಸ್ತಿ ಪೆಟ್ಟಿರ್ತದೆ. ಓಕೆ, ಸೊ ಕೆಲವರು ಕಾಲಲ್ಲಿ ಬೀಳ್ತಾರೆ, ಕೆಲವರು ಬೆನ್ನಲ್ಲಿ ಬೀಳ್ತಾರೆ, ಕೆಲವರು ತಲೆ ಬೈ ಚಾನ್ಸ್ ಕೆಳಗೆ ಬಿದ್ದು ತಲೆಗೆ ಪೆಟ್ಟಾಗಿ ಬೀಳ್ತಾರೆ. ಸೊ ಹಾಗಾಗಿ ಇದು ಎರಡು ಭಾಗದಲ್ಲಿ ನಾವು ಟ್ರಾಮಾಗಳನ್ನು ಡಿವೈಡ್ ಮಾಡ್ಕೊಳ್ತೇವೆ. ಸೊ ನಮ್ಮ ಕ್ಯಾಶುಯಲ್ಟಿಗೆ ಬಂದ ಮೇಲೆ ಈ ಪೇಷಂಟ್ಗಳನ್ನು ನಾವು ಡೀಟೇಲ್ ಆಗಿ ನಾವು ಎಕ್ಸಾಮಿನ್ ಮಾಡಿಬಿಟ್ಟು ಅದರಲ್ಲಿ ಯಾವ ಪೆಟ್ಟು ಜಾಸ್ತಿ ಇದೆ ಅಥವಾ ಯಾವ ಪೆಟ್ಟು ಕಮ್ಮಿ ಇದೆ ಅಂತ ಹೇಳಿ ನಾವು ಅದನ್ನು ಡಿವೈಡ್ ಮಾಡ್ಕೊಳ್ತೇವೆ. ಈಗ ತಲೆಗೆ ಪೆಟ್ಟು ಕಮ್ಮಿ ಆಗಿಬಿಟ್ಟು ಕೈ ಒಂದು ಫುಲ್ ಮುರಿದೋಗಿದೆ ಅಂತ ಹೇಳ್ಕೊಂಡ್ರೆ ಕೈ ಬಗ್ಗೆ ನಾವು ಫಸ್ಟ್ ನೋಡಬೇಕಾಗ್ತದೆ, ಯಾಕೆಂದರೆ ಕೈ ಅವ್ರದ್ದು ಫಸ್ಟ್ ಕೆಲಸ ಮಾಡಬೇಕಂತೆ, ಅದಕ್ಕೆ ಲಿಂಬ್ ಸೇವಿಂಗ್ ಪ್ರೊಸೀಜರ್ಸ್ ಅಂತ ಪ್ಲ್ಯಾನ್ ಮಾಡ್ತೇವೆ. ತಲೆದು ಸ್ಕ್ಯಾನ್ ಮತ್ತೆ ಸಹ ಮಾಡಬಹುದು. ಸೊ ಅದು ಆ ಥರದ ಟ್ರಯೇಜಿಂಗ್ ಅಂತ ಹೇಳ್ತೇವೆ ನಾವು. ಸೊ ಆ ಥರ ಟ್ರಯೇಜ್ ಮಾಡಿಕೊಂಡು ಮತ್ತೆ ಅದರ ಪ್ರಕಾರ ನಾವು ಮುಂದೆ ಟ್ರಾಮಾ ಪೇಷಂಟ್ಸ್ನ ಕೇರ್ ಅಥವಾ ಎಕ್ಸ್ಪರ್ಟ್ ಕೇರ್ ಕೊಟ್ಟಿರ್ತೇವೆ. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ನೀವು ಒಂದು ತಲೆ ಭಾಗಕ್ಕೆ ಆಘಾತ ಆಗಿದೆ ಅಥವಾ ಸ್ಪೈನಲ್ ಕಾರ್ಡ್ಗೆ ಆಘಾತ ಆಗಿದೆ ಅಂತ ಹೇಳಿದಾಗ ಮುಂದೆ ನಿಮ್ಮ ಅದರ ಚಿಕಿತ್ಸೆ ನಿರ್ವಹಣೆ ಹೇಗಿರುತ್ತೆ ಡಾಕ್ಟರ್? ಈಗ ತಲೆಗೆ ಪೆಟ್ಟಾಗುವಾಗ, ಐ ಮೀನ್ ಅದು ಎಲ್ಲರಿಗೂ ಗೊತ್ತಿಸಿ ಯೂನಿವರ್ಸಲ್ ಥಿಂಗ್, ತಲೆಗೆ ಪೆಟ್ಟು ಅಂತ ಹೇಳುವಾಗ ಮೇಜರ್ ಪೆಟ್ ಅಂತ ಹೇಳ್ಕೊಂಡೆ, ಇಟ್ ಇಸ್ ನಾಟ್ ಅ ಸ್ಮಾಲ್ ಟ್ರಾಮಾ. ಸೊ ಅಂಥ ಪೇಷಂಟ್ನ ನಾವು ಯೂಶ್ವಲಿ ಐ ಸಿ ಯು ಅಲ್ಲಿ ಇಡ್ತೇವೆ. ನಮ್ಮದು ನ್ಯೂರೋ ಸ್ಪೆಷಲೈಸ್ಡ್ ಐ ಸಿ ಯು ಅಂತ ಇರ್ತದೆ. ಸೊ ಯಾಕೆ ನ್ಯೂರೋ ಸ್ಪೆಷಲೈಸ್ಡ್ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಜೊತೆಗಿದ್ದ ನಮ್ಮ ಟೀಮ್, ಬೇರೆ ಡಾಕ್ಟರ್ ಇರ್ಬೋದು, ಬೇರೆ ಜೂನಿಯರ್ ಡಾಕ್ಟರ್ ಇರ್ಬೋದು, ನರ್ಸ್ಗಳಿರ್ಬೋದು, ಎಲ್ಲರೂ ತಲೆ ಮತ್ತು ಮೆದುಳು ಬಳ್ಳಿಯ ಪ್ರಕಾರ ಎಂತ ಎಲ್ಲ ಜರ್ಗ್ ಬರಬಹುದು ಅದರಲ್ಲಿ ಟ್ರೈನಿಂಗ್ ಆಗಿ ಬಂದಿರ್ತಾರೆ. ಸೊ ಆ ಒಂದು ಐ ಸಿ ಯು ಅಲ್ಲಿ ಇಟ್ಟಿರ್ತೇವೆ. ನ್ಯೂರೋ ಅಬ್ಸರ್ವೇಷನ್ ಅಂತ ಹೇಳ್ತೇವೆ ನಾವು, ಅದು ಅಬ್ಸರ್ವೇಷನ್ ಅಂತಲ್ಲ, ಆ್ಯಕ್ಚುಲಿ ಆಕ್ಟಿವ್ ಟ್ರೀಟ್ಮೆಂಟ್ ನಡೀತಾ ಇರ್ತದೆ. ಯಾವುದೆಲ್ಲ ಮದ್ದುಗಳು ಬೇಕು ಅದೆಲ್ಲ ಕೊಡ್ತಾ ಇರ್ತೇವೆ ಪೇಷಂಟಿಗೆ. ಆದರೆ ಅದು ಅಬ್ಸರ್ವೇಷನ್ ಯಾಕಂತ ಹೇಳಿದರೆ, ಡಾಕ್ಟರ್ ಶಶಾಂಕ್ ಹೇಳಿದ ಹಾಗೆ ಗ್ಲಾಸ್ಕೋ ಕೊಮಾ ಸ್ಕೇಲ್ ಅಂತ ಹೇಳಿ ನಮ್ಮದೊಂದು ಗ್ರೇಡಿಂಗ್ ಸಿಸ್ಟಮ್ ಅಂತ ಇರ್ತದೆ. ಅದು ನಾವು ಕಂಟಿನ್ಯೂಸ್ ಆಗಿ ಅರ್ಧ ಗಂಟೆಗೆ ಒಂದ್ಸತಿ ಪೇಷಂಟ್ನ ನೋಡ್ಕೊಳ್ತಾ ಇರ್ತೇವೆ. ಕೆಲವು ಸತಿ ಅದು ಇಂಪ್ರೂವ್ ಆಗಿ ಹೋಗ್ತದೆ, ಬಂದದ್ದು ಪೇಷಂಟ್ ಬ್ಯಾಡ್ ಜಿ ಸಿ ಎಸ್ ಅಲ್ಲಿ ಇಂಪ್ರೂವ್, 24 ಗಂಟೆಯಲ್ಲಿ ಇಂಪ್ರೂವ್ ಆಗಿ ಚೆನ್ನಾಗೆ ನೀರು ಬೇಕು ಊಟ ಬೇಕಂತ ಹೇಳಿಕೊಂಡು ಚೆನ್ನಾಗಾಗ್ತಾರೆ ಮತ್ತು ಅವರು ವಾರ್ಡಿಗೆ ಶಿಫ್ಟ್ ಆಗ್ತಾರೆ. ಆದರೆ ಕೆಲವು ಪೇಷಂಟ್ಗಳು ಒಳ್ಳೆಯಾಗಿ ಜಿ ಸಿ ಎಸ್ ಅಲ್ಲಿ ಬಂದು ಸ್ವಲ್ಪ ಡೌನ್ ಆಗ್ತಾರೆ, ಡಿಟೋರೇಟ್ ಆಗ್ತಾರೆ. ಸೊ ಅಂಥವರಿಗೆಲ್ಲ ನಾವು ಇಮಿಡಿಯೇಟ್ ಆಗಿ ಹಿಡ್ಕೊಳ್ತೇವೆ. ಸೊ ಅದಕ್ಕೆ ನ್ಯೂರೋ ಅಬ್ಸರ್ವೇಷನ್ ಅಂತ ಹೇಳ್ತೇವೆ ನಾವು. ಸೊ ಅಲ್ಲಿ ಅಬ್ಸರ್ವೇಷನ್ ಅಂತ ಏನಲ್ಲ, ಅಲ್ಲಿ ಆಕ್ಟಿವ್ ಟ್ರೀಟ್ಮೆಂಟ್ ನಡೀತಾ ಇದೆ, ಅಬ್ಸರ್ವೇಷನ್ ಓನ್ಲಿ ಟು ಸೀ ಫಾರ್ ನ್ಯೂರೋ ಡಿಟೀರೋರೇಷನ್ ಅಂತ ಹೇಳಿಕೊಂಡು ನಾವು ಮುಂದೆ ಹೋಗ್ತೇವೆ. ಅದೇ ಪ್ರಕಾರ ಈಗ ಸ್ಪೈನ್ ಟ್ರಾಮಾದಲ್ಲಿ ಆದರೆ ಅವರಿಗೂ ನಾವು ಐ ಸಿ ಯು ಅಲ್ಲಿ ಇಡ್ತೇವೆ, ಯಾಕೆಂದರೆ ಸ್ಪೈನ್ ಟ್ರಾಮಾ ಅಥವಾ ಸ್ಪೈನಲ್ ಕಾರ್ಡ್ ಟ್ರಾಮಾದಲ್ಲಿ ತುಂಬ ಹಲವು ಸಿಂಪ್ಟಮ್ಸ್ಗಳಿರ್ತದೆ. ಒಂದು ಕಾಲಿನ ಬಲ ಹೋಗಿರ್ತದೆ ಅಥವಾ ಕೈ ಬಲ ಹೋಗಿರ್ತದೆ, ಅದರ ಜೊತೆಗೆ ಬಿ ಪಿ ಸಹ ಮೇಲೆ ಕೆಳಗೆ ಆಸಿಲೇಟ್ ಆಗ್ತಾ ಇರ್ತದೆ. ಸೊ ಅಂಥದ್ದೆಲ್ಲ ನಮಗೆ ಡೈರೆಕ್ಟು ವಾರ್ಡಲ್ಲಿ ಮ್ಯಾನೇಜ್ ಮಾಡುವಂಥದ್ದು ಸ್ವಲ್ಪ ಕಷ್ಟ ಆಗ್ತದೆ. ಐ ಸಿ ಯು ಅಲ್ಲಿ ಇಟ್ಟು ಇದನ್ನೆಲ್ಲ ಸ್ವಲ್ಪ ಸ್ಟೆಬಿಲೈಸ್ ಮಾಡಿ ಮತ್ತೆ ನಾವು ನೆಕ್ಸ್ಟ್ ಪ್ಲ್ಯಾನಿಂಗ್ ಮಾಡ್ತೇವೆ. ಈಗ ಕೆಲವು ಸತಿ ಏನಾಗುತ್ತಂತ ಹೇಳಿಕೊಂಡು ಇಮಿಡಿಯೇಟ್ ಆಗಿ ಅಡ್ಮಿಟ್ ಆಗಿ 6-7 ಅವರ್ಸ್ ಒಳಗಡೆ ಪೇಷಂಟ್ ಸ್ವಲ್ಪ ಡಿಟೋರೇಟ್ ಆಯಿತು,
ನಮಗೆ ನೋಡುವಾಗ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಪುನಃ ಇನ್ನೊಂದು ಸ್ಕ್ಯಾನ್ ಮಾಡಿ ಅದರ ಪ್ರಕಾರ ನಮ್ಮದು ಪ್ಲಾನ್ ಆಫ್ ಮ್ಯಾನೇಜ್ಮೆಂಟ್ ಚೇಂಜ್ ಆಗ್ತಾ ಹೋಗ್ತದೆ. ಸೊ ಇದರ ಪ್ರಕಾರ ನಮ್ಮದು ಇನಿಷಿಯಲ್ ಟ್ರಾಮಾ ಮ್ಯಾನೇಜ್ಮೆಂಟ್ ಒಳಗೆ ಬಂದ ಮೇಲೆ ಅಂತ ಹೇಳ್ತೇವೆ. ಈಗ ತಲೆಯ ಪೆಟ್ಟಂತ ಹೇಳುವಾಗ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ಗಳಿದೆ. ಒಂದು ಮದ್ದಲ್ಲಿ ನಾವು ಫಸ್ಟ್ ಫಿಟ್ಸ್ ಅಂತ ಹೇಳಿ ನಾವು ಮದ್ದಲ್ಲಿ ಕಂಟ್ರೋಲ್ ಮಾಡ್ತೇವೆ. ಕೆಲವರಿಗೆ ಗೊತ್ತಾಗ್ಲಿಕ್ಕಿಲ್ಲ, ಬಟ್ ತಲೆಯಲ್ಲಿ ನಮ್ಮ ಮೆದುಳಲ್ಲಿ ಪೆಟ್ಟಾದಾಗ ಅದಕ್ಕೆ ಫಿಟ್ಸ್ ಅಂತ ಹೇಳಿ ಬರ್ತದೆ, ಸೀಜರ್ಸ್ ಅಂತ ಹೇಳಿ ಬರ್ತದೆ. ಒಂದು ಸತಿ ಒಂದು ಎಪಿಸೋಡ್ ಸೀಜರ್ಸ್ ಅಲ್ಲಿ ಹಲವಾರು ನಮ್ಮ ನರಗಳು ಸತ್ತೋಗ್ತದೆ. ಸೊ ಇಟ್ ಇಸ್ ಬ್ಯಾಡ್ ಫಾರ್ ದ ಪೇಷಂಟ್. ಆಲ್ರೆಡಿ ಪೇಷಂಟ್ಗೆ ಪೆಟ್ಟಾಗ್ಬಿಟ್ಟು ಈಗ ನರಗಳು ಸತ್ತೋಗ್ತದೆ, ಅದಕ್ಕೆ ನಾವು ಫಿಟ್ಸಿನ ಮದ್ದು ಸ್ಟಾರ್ಟ್ ಮಾಡ್ತೇವೆ. ಅದರ ಜೊತೆಗೆ ಮೆದುಳಲ್ಲಿ ಊತ ಬರುವ ಊತ ಬಂದಿರ್ತದೆ, ಯಾವುದೊಂದು ಪೆಟ್ಟು ಕೈಯಲ್ಲೂ ಪೆಟ್ಟು ಬಿದ್ದರೆ ಊತ ಬರ್ತದೆ. ಸೊ ಮೆದುಳಲ್ಲಿ ಊತ ಬರ್ತದೆ, ಆ ಊತನ ಕಂಟ್ರೋಲ್ ಮಾಡಲಿಕ್ಕೆ ನಾವು ಮದ್ದುಗಳನ್ನು ಸ್ಟಾರ್ಟ್ ಮಾಡ್ತೇವೆ. ಎಲ್ಲರಿಗೂ ಗೊತ್ತಿದ್ದ ಹಾಗೆ ಮೆದುಳು ನಮ್ಮ ಬಾಡಿಗೆ ಕಂಟ್ರೋಲ್ ಮಾಡುತ್ತೆ. ಸೊ ಮೆದುಳು ಪೆಟ್ಟಿದ್ದವರಿಗೆ ಇನ್ಫ್ಯಾಕ್ಟ್ ಹೊಟ್ಟೆಯಲ್ಲಿ ಬ್ಲೀಡಿಂಗ್ ಆಗುವ ಚಾನ್ಸ್ ಉಂಟು. ಸೊ ಅದಕ್ಕೆ ನಾವು ಬೇರೆ ಮದ್ದುಗಳನ್ನು ಸ್ಟಾರ್ಟ್ ಮಾಡ್ತೇವೆ. ಸೊ ಇದೆಲ್ಲ ಸ್ಟಾರ್ಟ್ ಮಾಡಿ ನಾವು ಪೇಷಂಟ್ನ ಅಬ್ಸರ್ವ್ ಮಾಡಿ ಮುಂದೆ ಕರ್ಕೊಂಡು ಹೋಗ್ತಾ ಇರ್ತೇವೆ. ಈಗ ಕೆಲವು ಸತಿ ಏನಾಗುತ್ತೆ, ಬಂದಾಗ ಪೇಷಂಟ್ ಚೆನ್ನಾಗಿರ್ತದೆ, ಬಟ್ ಅದಾದಮೇಲೆ ಬ್ಲೀಡಿಂಗ್ ಎಲ್ಲ ಸ್ಟಾರ್ಟ್ ಆಗಿ ಪೇಷಂಟ್ ಡಿಟ್ಯೂರೇಟ್ ಆಗ್ತದೆ. ಪುನಃ ಸ್ಕ್ಯಾನ್ ಮಾಡುವಾಗ ತುಂಬ ದೊಡ್ಡ ಪೆಟ್ಟು ಮತ್ತು ದೊಡ್ಡ ಕ್ಲಾಟ್ ಏನಾದರೂ ಕಂಡು ಬರ್ತದೆ. ಅಂಥವರಿಗೆ ನಾವು ಆಪರೇಷನ್ ಥಿಯೇಟರ್ಗೆ ಪ್ಲ್ಯಾನ್ ಮಾಡಿಕೊಂಡು ಆಪರೇಷನ್ ಅನ್ನು ಮಾಡಿ ಆ ಕ್ಲಾಟ್ನ ತೆಗೆಯುವ ಪ್ರೊಸೀಜರ್ನ ಪ್ಲ್ಯಾನ್ ಮಾಡಿಕೊಳ್ತೇವೆ. ಅದೇ ಥರ ಸ್ಪೈನಲ್ ಟ್ರಾಮಾದಲ್ಲಿ, ಸ್ಪೈನಲ್ ಟ್ರಾಮಾದಲ್ಲಿ ಬರುವಾಗ ಪೇಷಂಟ್ ಚೆನ್ನಾಗಿರ್ತದೆ, ಏನು ತೊಂದರೆ ಇಲ್ಲದಿರುವಾಗ ಕೆಲವು ಗಂಟೆ ಆದಮೇಲೆ ಕಾಲಿನ ವೀಕ್ನೆಸ್ ಎಲ್ಲ ಶುರು ಆದಾಗ ನಾವು ಆ ಟೈಮಲ್ಲಿ ಮುಂದೆ ಸ್ಕ್ಯಾನ್, ಈಗ ಮಾಮೂಲಿ ಸ್ಕ್ಯಾನ್ ಎಕ್ಸ್ರೇ ಎಲ್ಲ ಮಾಡಿದ್ರಲ್ಲಿ ಅರ್ಥ ಇಲ್ಲ, ನಮಗೆ ಬೇಗ ಏನಾದರೂ ನೋಡ್ಕೋಬೇಕಾಗ್ತದೆ ಎಲ್ಲಿ ಏನು ಪೆಟ್ಟಾಗಿದೆ ಅಂತ ಹೇಳ್ಕೊಂಡು, ಅದಕ್ಕೆ ನಾವು ಎಮ್ ಆರ್ ಐ ಸ್ಕ್ಯಾನ್ನ ಅಡ್ವೈಸ್ ಮಾಡಿ ಮಾಡಿಸ್ಕೊಳ್ತೇವೆ. ಓಕೆ ಡಾಕ್ಟರ್. ಡಾಕ್ಟರ್ ಶಶಾಂಕ್ ಅವರಿಗೆ ಈಗ ಸಾಮಾನ್ಯವಾಗಿ ಅಪಘಾತಗಳಾದ ಸಂದರ್ಭ ಒಂದು ಇಂಜುರಿ ಮೇಜರ್ ಇಂಜುರಿ ಆಗಿರುತ್ತೆ, ಅಥವಾ ಕೇವಲ ಏನು ಬಾಹ್ಯವಾಗಿ ಕಾಣಿಸ್ಕೊಳ್ಳದೇ ಇರುವಂಥದ್ದು ಅಥವಾ ಒಳಗಡೆ ಇನ್ನರ್ ಏನಾದರೂ ಸಮಸ್ಯೆಗಳು ಕಂಡು ಬಂದಾಗ ಸಾಮಾನ್ಯವಾಗಿ ಡಾಕ್ಟರ್ ಹೇಳಿದಾಗೆ ಆಸ್ಪತ್ರೆಗೆ ಬಂದಾಗ ಆತ ಏನು ಚೆನ್ನಾಗೇ ಇರ್ತಾನೆ, ಆಮೇಲೆ ಆತನ ಆರೋಗ್ಯ ಸ್ಥಿತಿ ಕುಗ್ತಾ ಹೋಗುತ್ತೆ ಅಂತ ಹೇಳಿ, ಇಂಥ ಸಂದರ್ಭದಲ್ಲಿ ಅಂದರೆ ನೀವು ಯಾವೆಲ್ಲ ಪರೀಕ್ಷೆಗಳನ್ನು ಮಾಡಿದ್ರೆ ಈತನಿಗೆ ಸಮಸ್ಯೆ ಇದೆ ಸಮಸ್ಯೆ ಕಂಡು ಬರ್ತಾ ಇದೆ ಅಂತ ಹೇಳಿದ್ದು ಗೊತ್ತಾಗುತ್ತೆ ಡಾಕ್ಟರ್? ಯೂಶ್ವಲಿ ಒಂದ್ಸತಿ ಅಡ್ಮಿಟ್ ಆದಮೇಲೆ ಪೇಷಂಟ್ ಸೆನ್ಸೋರಿಯಂ ಅನ್ನು ಕಾನ್ಸ್ಟೆಂಟ್ ಆಗಿ ಮಾನಿಟರ್ ಮಾಡ್ತಾ ಇರ್ತೇವೆ ಜಿ ಸಿ ಎಸ್ ಇಂದಾಗಿ. ಇನ್ನೊಂದು ಅವರದ್ದು ಮೋಟಾರ್ ಪವರ್ ಆಗಿ ಚೆಕ್ ಮಾಡ್ತಾ ಇರ್ತೇವೆ, ಯಾವುದಾದ್ರೂ ಚೇಂಜಸ್ ಬಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಇನ್ವೆಸ್ಟಿಗೇಷನ್ ಅಂದ್ರೆ ತಲೆಯದಾದ್ರೆ ಸಿ ಟಿ ಸ್ಕ್ಯಾನ್ ಮಾಡ್ತೇವೆ, ಎಲ್ಲಾದ್ರೂ ಕೈಕಾಲು ವೀಕ್ನೆಸ್ ಸ್ಪೈನ್ ನಾವು ನೋಡ್ತಾ ಇದ್ರೆ ಎಂ ಆರ್ ಐ ಮಾಡಿ ನೋಡ್ತೇವೆ. ಆಲ್ರೆಡಿ ಮೆಡಿಕೇಶನ್ ನಾವು ಸ್ಟಾರ್ಟ್ ಮಾಡಾಗಿರುತ್ತೆ. ನೆಕ್ಸ್ಟ್ ಆಲ್ರೆಡಿ ಪ್ರೈಮರಿ ಟ್ರಾಮಾ ಆಗಿರುತ್ತೆ, ಮೇನ್ ಇಂಟೆನ್ಷನ್ ಸೆಕೆಂಡರಿ ಇಂಜುರಿ ಪ್ರಿವೆಂಟ್ ಮಾಡಲಿಕ್ಕೆ, ಅದಕ್ಕೋಸ್ಕರ ಮೆಡಿಕೇಶನ್ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಬೇಸ್ಡ್ ಅಂದರೆ ಬ್ಲೀಡ್ ಆಗಿದ್ದರೆ ಅದಕ್ಕೆ ಸರ್ಜರಿ ಬೇಕಾ ಬೇಡ ಡಿಸೈಡ್ ಮಾಡ್ತೀವಿ. ಸ್ಪೈನಲ್ಲಿ ಟ್ರಾಮಾ ಏನಾದರೂ ವರ್ಟೆಬ್ರಾ ಫ್ರಾಕ್ಚರ್ ಆಗಿದ್ದರೆ ಅದಕ್ಕೆ ಬೇಸ್ಡ್ ಟ್ರೀಟ್ಮೆಂಟ್ ಅಂದರೆ ಸ್ಕ್ರೂ ಮತ್ತು ರಾಡ್ ಹಾಕಿ ಫಿಕ್ಸ್ ಮಾಡಬೇಕಾ ಅಲ್ಲ ಕನ್ಸರ್ವೇಟಿವ್ಲಿ ನೋಡ್ಲಿಕ್ಕೆ ಆಗುತ್ತಾ ಅಂತೇಳಿ, ಮೇನ್ಲಿ ಸ್ಕ್ಯಾನ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಿದ್ರೆ ಮೇನ್ ಆಗಿ ಎಂ ಆರ್ ಐ ಸ್ಕ್ಯಾನ್ ಬೇಕಾಗುತ್ತೆ ಅಂತ ಹೇಳ್ತೀರಲ್ಲ ಡಾಕ್ಟರ್, ಈಗ ಕೇವಲ ಅಂದ್ರೆ ಅದೇ ಬಾಹ್ಯವಾಗಿ ಯಾವುದೇ ಅಪಘಾತಗಳು ಆಗದೇ ಇದ್ದಾಗ ಕೇವಲ ತಲೆಯ ಒಳಗಡೆ ಮೆದುಳಿಗೆ ಮಾತ್ರ ಪೆಟ್ಟಾದಂತಹ ಸಂದರ್ಭದಲ್ಲಿ ಅಂದ್ರೆ ಆತ ರೋಗಿಯ ಸ್ಥಿತಿ ಹೇಗಿರುತ್ತೆ ಆಮೇಲೆ ನಂತರದ ಸ್ಥಿತಿ ಅಂದ್ರೆ ಟ್ರಾಮಾ? ಹೌದು, ಯೂಶ್ವಲಿ ಪೇಷಂಟ್ ರಿಕವರ್ ಆದ್ಮೇಲೆ ಅವರಿಗೆ ರಿಕವರಿ ಅಲ್ಲ ಆ ಸಂದರ್ಭದಲ್ಲಿ ಅಪಘಾತ ಆದ ಸಂದರ್ಭದಲ್ಲಿ ಅಂದ್ರೆ ಬಾಹ್ಯವಾಗಿ ಚೆನ್ನಾಗೇ ಇರ್ತಾನಲ್ವಾ, ಮೆದುಳಿನ ಒಳಗಡೆ ಪೆಟ್ಟು ಬಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆತನ ದೇಹ ಆಮೇಲೆ ರಿಯಾಕ್ಟ್ ಆಗ್ತಾ ಹೋಗುತ್ತೆ ಅಂತ ಹೇಳಿ? ಮೇನ್ಲಿ ಬಾಡಿ ಎಲ್ಲಾ ಫಂಕ್ಷನ್ ಕಂಟ್ರೋಲ್ ಮಾಡೋದು ಬ್ರೈನ್ ಅಲ್ಲ, ಅಲ್ಲಿ ಏನು ಚಿಕ್ಕ ಡ್ಯಾಮೇಜ್ ಆದ್ರೂ ಸಹ ಪೇಷಂಟ್ಗೆ ಯೂಶ್ವಲಿ ಡೆಫಿಸಿಟ್ ಬರುತ್ತೆ. ಮೇನ್ ಇದಂತ ಹೇಳಿದ್ರೆ ಬ್ರೈನ್ ಅಲ್ಲಿ ಯೂಶ್ವಲಿ ಒನ್ ಟೈಮ್ ಡ್ಯಾಮೇಜ್ ಆಯ್ತು ಅಂತ ಹೇಳಿದ್ರೆ ಅದು ಯೂಶ್ವಲಿ ರಿಕವರ್ ಆಗಲ್ಲ. ಈಗ ಮೂಳೆಗೆಲ್ಲ ಫ್ರಾಕ್ಚರ್ ಆದ್ರೆ ಅದು ಮತ್ತೆ ಜಾಯಿನ್ ಆಗುತ್ತೆ, ಬ್ರೈನ್ ಅಲ್ಲಿ ಆ ತರ ಇಲ್ಲ. ಒನ್ ಟೈಮ್ ಡ್ಯಾಮೇಜ್ ಆದ್ರೆ ಅದು ಡ್ಯಾಮೇಜ್ ಆಯ್ತು ಅಂತ. ನೆಕ್ಸ್ಟ್ ಫಂಕ್ಷನಲ್ ರಿಕವರಿ ಬರೋದು ಅದರ ಬ್ರೈನ್ ಡ್ಯಾಮೇಜ್ ಆಗಿರೋ ಸರೌಂಡಿಂಗ್ ಭಾಗ ಇದೆಯಲ್ಲ ಆ ಫಂಕ್ಷನ್ ಟೇಕ್ ಓವರ್ ಮಾಡ್ಬೇಕಾಗುತ್ತೆ, ಅದಕ್ಕೆ ಪ್ಲಾಸ್ಟಿಸಿಟಿ ಅಂತ ಹೇಳ್ತಾರೆ. ಆದ್ರೆ ಫುಲ್ಲಿ ಮುಂಚೆ ತರವೇ ಆಗ್ತಾರೆ, ಅದು ತುಂಬಾನೇ ಕಷ್ಟ ಹೇಳೋದು. ಅಂದ್ರೆ ಪ್ರಾಯ ಆದಾಗೆ ಅಂತ ಪ್ಲಾಸ್ಟಿಸಿಟಿ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಚಿಕ್ಕ ಪ್ರಾಯದಲ್ಲಿ ಇಂಜುರಿ ಆದ್ರೆ ಅವರು ಫಂಕ್ಷನಲ್ ರಿಕವರಿ ಪ್ರಾಯದವರಕ್ಕಿಂತನೂ ಚೆನ್ನಾಗಿರುತ್ತೆ, ಅವರಿಗೆ ಪ್ರಾಯ ಆದಾಗೆ ರಿಕವರಿ ಚಾನ್ಸಸ್ ಸ್ವಲ್ಪ ಕಮ್ಮಿ ಆಗುತ್ತೆ.
ಓಕೆ ಡಾಕ್ಟರ್, ಹಾಗಿದ್ರೆ ಈ ಏನು ಟ್ರಾಮಾ ಇದನ್ನ ಏನು ತಡೆಗಟ್ಟುವುದು ಹೇಗೆ ಡಾಕ್ಟರ್? ತುಂಬ ಒಳ್ಳೆ ಪ್ರಶ್ನೆ. ಆಕ್ಚುಲಿ ತಡೆಗಟ್ಟುವುದು ಆಕ್ಚುಲಿ ನಮ್ಮ ಟಿವಿಯಲ್ಲಿ ಎಲ್ಲ ಕಡೆ ಯಾವಾಗಲೂ ತೋರಿಸ್ತಾ ಇರ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್, ನಮ್ಮ ರಸ್ತೆ ಯಾವಾಗ ಹೋಗ್ತಾ ಇರೋದು ಫಸ್ಟೇ ಪ್ಲ್ಯಾನ್ ಮಾಡಿ ನೋಡಬೇಕಾಗ್ತದೆ. ಮೆಜಾರಿಟಿ ಆಫ್ ದ ಟೈಮ್ಸ್ ಈಗ ತುಂಬ ಟ್ರಾಫಿಕ್ ಇರುವಾಗ ಹೈ ಸ್ಪೀಡ್ ಹೊಡೆಯೋದು ಅಥವಾ ರ್ಯಾಶ್ ಡ್ರೈವಿಂಗ್ ಮಾಡೋದು ಅದನ್ನು ಕಡ್ಡಾಯ ಮಾಡಬೇಕು, ಆ್ಯಂಡ್ ಇಟ್ ಶುಡ್ ಬಿ ಡಿಸ್ಕರೇಜ್ಡ್ ಬೈ ಎವ್ರಿಬಡಿ. ಅದರ ಜೊತೆಗೆ ಕೆಲವೊಂದು ಪಾಯಿಂಟ್ಗಳು ಟೂ ವೀಲರಲ್ಲಿದೆ, ಕೆಲವೊಂದು ಪಾಯಿಂಟ್ ಫೋರ್ ವೀಲರಲ್ಲಿದೆ. ಟೂ ವೀಲರಲ್ಲಿ ಹೋಗುವಾಗ ಹೆಲ್ಮೆಟ್ ಈಸ್ ಎ ಮಸ್ಟ್. ಅದು ಎನಿವೇ ಈಗ ಗೌರ್ಮೆಂಟ್ ರೂಲ್ ಆಗಿದೆ, ರೈಡರು ಹೆಲ್ಮೆಟ್ ಹಾಕಬೇಕು ಮತ್ತು ಪಿಲಿಯನ್ ರೈಡರು ಹೆಲ್ಮೆಟ್ ಹಾಕಬೇಕಾಗ್ತದೆ ಅಂತ ಹೇಳ್ಕೊಂಡು. ಸೊ ದ್ಯಾಟ್ ಈಸ್ ಎ ಮಸ್ಟ್, ಅದನ್ನು ಹಾಕಲೇಬೇಕು. ಆ್ಯಂಡ್ ಇಟ್ಸ್ ಅ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ, ನಾವು ನಮ್ಮಲ್ಲೇ ತೊಗೋಬೇಕಾಗ್ತದೆ. ಹೆಲ್ಮೆಟ್ನ ಕರೆಕ್ಟಾಗಿ ಹಾಕಿ ಅದರ ಸ್ಟ್ರ್ಯಾಪು ಹಾಕಬೇಕಾಗ್ತದೆ. ಎಷ್ಟೊಂದು ನಾವು ಐ ಥಿಂಕ್ ವಾಟ್ಸಪ್ಪಲ್ಲಿ ವೀಡಿಯೋಗಳನ್ನ ನೋಡ್ತಾ ಇರ್ತೇವೆ, ಹೆಲ್ಮೆಟ್ ಹಾಕಿದವರು ಬಿದ್ದೋಗಿದ್ದಾರೆ, ಹೆಲ್ಮೆಟ್ ರಟ್ಟಿ ಹೋಗಿದೆ, ಅಬ್ಸಲ್ಯೂಟ್ಲಿ ಯೂಸ್ಲೆಸ್. ಸೊ ಹಾಗಾಗಿ ಹೆಲ್ಮೆಟ್ ಒಂದು ಹಾಕಲೇಬೇಕಾಗ್ತದೆ. ನೆಕ್ಸ್ಟ್, ಒನ್ಸ್ ಎ ಇಯರ್ ಅಟ್ಲೀಸ್ಟ್ ಒಂದು ವಿಷನ್ ಟೆಸ್ಟಿಗೆ ಹೋಗಬೇಕಾಗ್ತದೆ. ತುಂಬ ಮಂದಿ ಪೇಷಂಟ್ಗಳು ವಿಷನ್ ಟೆಸ್ಟ್ ಮಾಡದೆ ಮಿಸ್ ಅಂದರೆ ಉಂಟಂತೆ ಹೇಳಿ ಏನು ಕಾಣದೆ ಅವರಿಗೆ ಅಪಘಾತ ಈಡಾಡ್ತಾರೆ. ಫೋರ್ ವೀಲರಲ್ಲಿ ಒಂದು ಏನಂತ ಹೇಳಿದ್ರೆ ಸೀಟ್ ಬೆಲ್ಟ್ ಹಾಕಲೇಬೇಕಾಗ್ತದೆ. ಸೀಟ್ ಬೆಲ್ಟ್ ಈಸ್ ಅ ಮಸ್ಟ್. ಒಂದು ಪರ್ಸನಿಗಲ್ಲ, ಐ ಥಿಂಕ್ ಆಲ್ ಫೋರ್ ಪೀಪಲ್ ಸಿಟಿಂಗ್ ಇನ್ ದ ಕಾರ್ ಸೀಟ್ ಬೆಲ್ಟ್ ಹಾಕಲೇಬೇಕಾಗ್ತದೆ. ವರ್ಷಕ್ಕೆ ಒಂದು ಸತಿ ಅವ್ರದ್ದು ಕಾರ್ ಒಂದು ಸರ್ವಿಸಿಂಗ್ ಮಾಡಬೇಕು, ಟೈರ್ಗಳನ್ನ ಚೆಕ್ ಮಾಡಬೇಕು. ಯಾಕೆಂದರೆ ಸ್ಕಿಡ್ ಆಗಿ ಬೀಳೋದು ಇದು ತುಂಬ ಕಾಮನ್ ಆಗೋಗಿದೆ. ಮತ್ತು ಬರ್ತಾ ನಮ್ಮ ರಸ್ತೆಗಳು ಇನ್ನೂ ಬೆಟರ್ ಆಗ್ತಾ ಇರುವಾಗ ನಮ್ಮ ಅಪಘಾತಗಳು ಅಷ್ಟೇ ವರ್ಸ್ಟ್ ಆಗ್ತಾ ಇದ್ದಾರೆ. ಐ ಥಿಂಕ್ ದೀಸ್ ಆರ್ ದ ಫ್ಯೂ ಪಾಯಿಂಟ್ಸ್ ನಮಗೆ ಪ್ರಿವೆನ್ಷನ್ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗೆ ಹೇಳುವಾಗ ನಮ್ಮ ಜೊತೆಗೆ ಒಂದು ಇನ್ಶೂರೆನ್ಸ್ ಪಾಲಿಸಿನೂ ಇದ್ದರೆ ದಟ್ ಈಸ್ ಅ ಚೆರಿ ಆನ್ ದ ಪೈ ಅಂತ ಹೇಳ್ಬೋದು. ಸೊ ಬೈ ಚಾನ್ಸ್ ನಾವೆಲ್ಲ ಬಯಸ್ತೇವೆ ಚೆನ್ನಾಗಾಗಿ ನಾವು ರೋಡಲ್ಲಿ ಹೋಗಬೇಕಾಗ್ತದೆ. ಸೊ ನಾವು ಯೂಶ್ವಲಿ ಸ್ಲೋ ಆಗಿ ಹೋಗ್ತೇವೆ, ಬಟ್ ನಮ್ಮ ಸೈಡಲ್ಲಿದ್ದವರು ಸ್ಲೋ ಆಗಿ ಹೋಗದೆ ಅವರು ರ್ಯಾಶಾಗಿ ಹೋಗಿ ನಮಗೆ ಹೊಡೆದ್ರೆ, ಸೊ ಐ ಥಿಂಕ್ ವಿ ಶುಡ್ ಪರ್ಸ್ನಲಿ ಹ್ಯಾವ್ ಇನ್ಶೂರೆನ್ಸ್ ಪಾಲಿಸಿ ಆಲ್ಸೋ. ಈ ಥರದ್ದೆಲ್ಲ ಬರುವ ಚಾನ್ಸಸ್ ಇದ್ದೇ ಇರ್ತದೆ, ಆ್ಯಂಡ್ ನಾವು ಕವರ್ ಆಗಿ ಇರಬೇಕಾಗ್ತದೆ. ಓಕೆ, ಆದಷ್ಟು ಸುರಕ್ಷಿತವಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ ಕೂಡ ಆಗಿರುತ್ತೆ. ಡಾಕ್ಟರ್, ಈಗ ಒಂದ್ಸಲಿ ಟ್ರಾಮಾ ಸ್ಥಿತಿ ಬಂದ ನಂತರ ಅದರ ಚಿಕಿತ್ಸೆಯ ನಿರ್ವಹಣೆಗಳೆಲ್ಲ ಹೇಗಿರುತ್ತೆ, ಯಾವ ರೀತಿಯ ಚಿಕಿತ್ಸೆ ಆಗುತ್ತೆ ಡಾಕ್ಟರ್? ಚಿಕಿತ್ಸೆ ಅಂತ ಹೇಳುವಾಗ ನಾನು ಅವಾಗ ಹೇಳಿದ ಹಾಗೆ ಒಂದು ನಾವು ಮದ್ದಲ್ಲಿ ನಾವು ಮ್ಯಾನೇಜ್ ಮಾಡ್ಬೋದು. ಇನ್ನೊಂದು ಶಸ್ತ್ರಚಿಕಿತ್ಸೆ. ಈಗ ಶಸ್ತ್ರಚಿಕಿತ್ಸೆ ನಾವು ಯೂಶ್ವಲಿ ಮಾಡ್ತೇವೆ ಯಾಕೆ ಅಂತ ಹೇಳಿದ್ರೆ ಮದ್ದುಗಳು ಒಂದು ವರ್ಕ್ ಆಗ್ತಾ ಇಲ್ಲ. ಈಗ ಕೆಲವರು ಹೇಳ್ತಾರೆ ಆಯ್ತು ಸರ್ ಇಷ್ಟು ಮದ್ದು ಹಾಕಿದ್ಮೇಲೆ ಡಬಲ್ ಸ್ಟ್ರೆಂತ್ ಮದ್ದು ಹಾಕಿ ಅಂತ ಹೇಳ್ತಾರೆ. ಬಟ್ ಒಂದು ಮದ್ದಿಗೆ ಒಂದು ಲೆವೆಲ್ ಉಂಟು, ಆ ಲೆವೆಲ್ಗಿಂತ ಜಾಸ್ತಿ ನಾವು ಮದ್ದು ಹಾಕ್ಲಿಕ್ಕೆ ಆಗೋದ್ರೆ ವಿಷ ಆಗ್ಬಿಡುತ್ತೆ. ಸೊ ಅಂಥದ್ರಲ್ಲಿ ಮದ್ದು ಯೂಸ್ ಆಗ್ತಾ ಇಲ್ಲದಿರುವಾಗ ನಾವು ಮತ್ತೆ ಶಸ್ತ್ರಚಿಕಿತ್ಸೆಯನ್ನು ತಗೊಂಡ್ಬಿಟ್ಟು ಪೇಷಂಟ್ನ ಬದುಕಿಸ್ತೇವೆ. ಬದುಕಿಸಿದ ಮೇಲೆ ನ್ಯೂರೋ ರಿಹ್ಯಾಬಿಲಿಟೇಷನ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಉಂಟು. ಅದರಲ್ಲಿ ಪೇಷಂಟಿಗೆ ಹೇಗೆ ಅವರನ್ನು ನಮ್ಮ ನಾರ್ಮಲ್ ಲೈಫಿಗೆ ತಗೊಂಡು ಬರ್ಬೋದು ಅದರ ಪ್ರಕಾರ ಮಾಹಿತಿ ಕೊಡ್ತಾ ಇರ್ತದೆ. ಈಗ ಪೇಷಂಟಿಗೆ ಮಾತ್ರ ಮಾಹಿತಿ ಅಲ್ಲ, ಪೇಷಂಟಿಗೆ ಯಾರು ಕೇರ್ ಮಾಡ್ತಾರೆ ಅವರಿಗೂ ಮಾಹಿತಿ ಕೊಡ್ತಾರೆ. ಯಾಕೆಂದರೆ ಇದೆಲ್ಲ ಫಸ್ಟ್ ಟೈಮ್ ನೋಡೋ ಅವರಿಗೆ ತುಂಬ ಕಷ್ಟಕರದ ಕೆಲಸ ಅಂತ ಅಂದ್ಕೊಳ್ತಾರೆ. ಬಟ್ ಬರ್ತಾ ಅವ್ರಿಗೆ ಗೊತ್ತಾಗ್ತದೆ ಹೇಗೆ ರೆಸ್ಪಾನ್ಸ್ ಆಗುತ್ತೆ, ಪೇಷಂಟ್ ಹೇಗೆ ರೆಸ್ಪಾಂಡ್ ಆಗ್ತಾರೆ. ಮತ್ತು ನಮ್ಮವ್ರು ನಮಗೆ ಮಾಡುವಾಗ ನಮ್ಗೆ ಪೇಷಂಟಾಗಿ ಇನ್ನೂ ಖುಷಿ ಆಗ್ತದೆ. ಸೊ ಪೇಷಂಟ್ ಇನ್ನೂ ಖುಷಿಪಟ್ಟು ರಿಕವರಿ ಬರ್ತದೆ, ಟೈಮ್ ತಗೊಳ್ತದೆ. ದೇ ಯೂಶ್ವಲಿ ರಿಕವರ್ ಬಟ್ ಸ್ವಲ್ಪ ಟೈಮ್ ತಗೊಳ್ತಾರೆ. ಡಾಕ್ಟರ್ ಶಶಾಂಕ್ ಹೇಳಿದ ಹಾಗೆ ಕಂಪ್ಲೀಟ್ ರಿಕವರಿ ಯಾರು ಗ್ಯಾರಂಟಿ ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಬಟ್ ಡೆಫಿನೆಟ್ಲಿ 90% ರಿಕವರಿ ಬರ್ತಾರೆ. ಡಾಕ್ಟರ್ ಜೋರ್ ಹೇಳಿದ ಹಾಗೆ ಬಹಳಷ್ಟು ಅಪಘಾತದ ಸಂದರ್ಭದಲ್ಲಿ ಚಿಕಿತ್ಸೆಗಳು ಅಥವಾ ಅವರನ್ನು ಕೇರ್ ಮಾಡೋದು ಎಷ್ಟು ಮುಖ್ಯ ಆಗುತ್ತೆ, ಚಿಕಿತ್ಸೆಯ ನಂತರ ಅಥವಾ ಸರ್ಜರಿಯ ನಂತರ ಆ ಪೇಷಂಟ್ನ ಆರೋಗ್ಯ ಕೂಡ ಬಹಳ ಮುಖ್ಯ ಅಂತೇಳಿ ಹೇಳಿದರು. ಹಾಗಿದ್ರೆ ಈಗ ರೋಗಿ ಚೇತರಿಸಿಕೊಳ್ಳಿಕ್ಕೆ ಆರೈಕೆ ಎಷ್ಟು ಮುಖ್ಯ ಆಗುತ್ತೆ, ಮತ್ತು ಅದರಲ್ಲಿ ಮನೆಯವರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್? ಯೂಶ್ವಲಿ ಇದು ಪೋಸ್ಟ್ ಟ್ರಾಮಾ ಅಥವಾ ಪೋಸ್ಟ್ ಸರ್ಜರಿ ರಿಕವರಿ ಅದು ಸಿಂಗಲ್ ಡಿಪಾರ್ಟ್ಮೆಂಟ್ ಅಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ಗಳು ಸೇರಿ ಮಾಡುವಂಥದ್ದು ಕರ್ತವ್ಯ. ಅದರಲ್ಲಿ ಯೂಶ್ವಲಿ ನ್ಯೂರೋ ರಿಹ್ಯಾಬಿಲಿಟೇಷನ್ ಅಂತ ಹೇಳಿ ಫಿಸಿಯೋಥೆರಪಿ ಅವರು ಇರ್ತಾರೆ, ಮತ್ತು ಸೈಕಿಯಾಟ್ರಿ ಡಿಪಾರ್ಟ್ಮೆಂಟ್ಸ್ ಇರ್ತಾರೆ, ಮತ್ತು ಸೈಕಾಲಜಿನೂ ಬೇಕಾಗುತ್ತೆ. ಅಂದರೆ ಪೇಷಂಟು ತುಂಬ ಎಮೋಷ್ನಲ್ ಸ್ಟ್ರೆಸ್ಸಲ್ಲಿ ಇರ್ತಾರೆ. ಅದು ಅಲ್ಲದೆ ಮತ್ತು ನೆಕ್ಸ್ಟ್ ಪೇಷಂಟಿಗೆ ಆಕ್ಯುಪೇಷನಲ್ ಥೆರಪಿ ಮತ್ತು ಬಿಹೇವಿಯರಲ್ ಥೆರಪಿ ಅಂತ, ಅಂದರೆ ನಾರ್ಮಲ್ ರುಟೀನ್ ಆ್ಯಕ್ಟಿವಿಟೀಸ್ಗೆ ರೆಸ್ಯೂಮ್ ಮಾಡಲಿಕ್ಕೆ ಹೆಲ್ಪ್ ಮಾಡಲಿಕ್ಕೆ ಆ ಥರದ್ದು ಇರುತ್ತೆ.
ಈಗ ಮತ್ತೆ ಪೇಷಂಟ್ ಕಂಡೀಷನ್, ಈಗ ಬೆಡ್ ರಿಡನ್ ಪೇಷಂಟ್ ಆಗಿದ್ರೆ ಅವರಿಗೆ ನಾವು ಯೂಶಲಿ ಅವರನ್ನಷ್ಟು ಇದು ಮಾಡಲ್ಲ, ಅಂದ್ರೆ ಅವರು ಬೆಡ್ಡಲ್ಲೇ ಮಲಗಿರ್ತಾರೆ ಅಂತ. ಅವರಿಗೆ ಆಕ್ಚುಲಿ ಪ್ರತಿ ಎರಡೆರಡು ಗಂಟೆಗೆ ಅವರ ಪೊಸಿಷನ್ ಅನ್ನು ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಯಾಕಂದ್ರೆ ಒಂದೇ ಕಡೆಯಲ್ಲಿ ಬಿಟ್ಟರೆ ಈಗ ಪ್ರೆಷರ್ ಪಾಯಿಂಟ್ಸ್ ಅಂತ ಇರುತ್ತೆ ನಮ್ಮ ಸ್ಕಿನ್ ಅಲ್ಲಿ, ನಾವೀಗ ನಡೀತಾ ಇರುವಾಗ ನಮಗೆ ಗೊತ್ತಾಗಲ್ಲ, ಒಂದೇ ಸೈಡ್ ಬಿದ್ದಿದ್ದಾಗ ಅಲ್ಲಿ ಹುಣ್ಣಾಗುವ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಯೂಶಲಿ ಎರಡು ಅವರಿಗೆ ಒಂದು ಟೈಮ್ ಪೊಸಿಷನ್ ಚೇಂಜ್ ಮಾಡಬೇಕು. ಅದಲ್ಲದೆ ವಾಟರ್ ಬೆಡ್ ಅಥವಾ ಏರ್ ಮ್ಯಾಟ್ರೆಸ್ ಆ ಥರದನ್ನು ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅವರಿಗೆ ಟ್ರೇಕಿಯೋಸ್ಟಮಿ ಅಂತ, ಇಲ್ಲಿ ಉಸಿರಾಟಕ್ಕೆ ಕಷ್ಟ ಆದಾಗ ಚೆನ್ನಾಗಿ ಸೆಕ್ರೀಷನ್ ಎಲ್ಲ ತೆಗಿಲಿಕ್ಕೆ ಅವರಿಗೆ ಬಾಯಲ್ಲಿ ಉಗಿಲಿಕ್ಕೆ ಆಗಲ್ಲಲ್ಲ, ಹಾಗೆ ಇಲ್ಲಿ ಒಂದು ಹೋಲ್ ಮಾಡಿ ಇದು ಟ್ಯೂಬ್ ಆಗಿ ಹಾಕಿರ್ತೇವೆ. ಅದರದ್ದು ಕೇರ್ ಯೂಶಲಿ ಸಕ್ಷನ್ ಮಾಡಬೇಕು, ಅದರ ಸುತ್ತ ಕ್ಲೀನ್ ಮಾಡಬೇಕು, ಅದು ಬ್ಲಾಕ್ ಆದಾಗ ದಿನ ತೆಗೆದು ಕ್ಲೀನ್ ಮಾಡಿಡಬೇಕು. ನೆಕ್ಸ್ಟ್ ಇನ್ನೊಂದು ರೈಲ್ಸ್ ಟ್ಯೂಬ್ ಅಂತ, ಮೂಗಿಗೆ ಟ್ಯೂಬ್ ಹಾಕಿರ್ತೇವೆ ನಾವು ಊಟ ಕೊಡಲಿಕ್ಕೆ, ಅದನ್ನು ಸಹ ಯಾವಾಗಲೂ ಫ್ಲಶ್ ಮಾಡಿ ಕ್ಲೀನ್ ಮಾಡಿಡಬೇಕು. ಮತ್ತು ಮೂತ್ರದ ಟ್ಯೂಬ್ ಸಹ ಇರ್ತದೆ, ಅದನ್ನು ಪ್ರತಿ 15 ಡೇಸಿಗೆ ಒಂದು ಟೈಮ್ ಚೇಂಜ್ ಮಾಡಿ ಕ್ಲೀನ್ ಆಗಿ ಇಡಬೇಕು. ಯೂಶಲಿ ಅಂತ ಬೆಡ್ ರಿಡನ್ ಪೇಷಂಟ್ಸಲ್ಲಿ UTI ಇಸ್ ಕಾಮನ್, ಅದಲ್ಲದೆ ಮತ್ತೆ ಬೆಡ್ ಸೋರ್ ಇನ್ಫೆಕ್ಷನ್ ಅದು ಸಹ ಕಾಮನ್ ಆಗಿರುತ್ತೆ. ಅದರ ನೆಕ್ಸ್ಟ್ ರಿಹಾಬಿಲಿಟೇಷನ್, ಫಿಸಿಯೋಥೆರಪಿ ಅವರು ಎಕ್ಸಸೈಸಸ್ ಹೇಳ್ಕೊಡ್ತಿರ್ತಾರೆ. ಅಂದರೆ ಲಿಮ್ಸನ್ನು ಯಾವಾಗಲೂ ಮೂಮೆಂಟಲ್ಲಿ, ಅವರಿಗೆ ಮೂವ್ ಮಾಡಲಿಕ್ಕೆ ಆಗದಿದ್ರು ನಾವು ಮೂವ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಅದು ರಿಜಿಡಿಟಿ ಆಗಿ ಸ್ಟಿಫ್ ಆಗಿ ಹೋಗ್ಬಿಡ್ಬೇಕು. ಅದಕ್ಕೋಸ್ಕರ ಮೂಮೆಂಟ್ ಮಾಡಿಟ್ರೆ ನಾರ್ಮಲ್ ಮೂಮೆಂಟ್ಸಲ್ಲಿರುತ್ತೆ, ಯಾವಾಗ ಪೇಷಂಟ್ ರಿಕವರಿ ಆಗುತ್ತೆ ಆಗ ಇನ್ನೂ ಡ್ಯಾಮೇಜ್ ಆಗೋದು ಪ್ರಿವೆಂಟ್ ಆಗುತ್ತೆ. ಈ ತರ ಬೆಡ್ ರಿಡನ್ ಪೇಷಂಟ್ ರಿಕವರಿ ಆಗಲಿಕ್ಕೆ ಎಷ್ಟು ಸಮಯ ತಗೋಬಹುದು ಡಾಕ್ಟರ್? ಅವರಿಗೆ ಪ್ರೈಮರಿ ಇಂಜುರಿ ಏನು ಅಂತ ಅದರ ಮೇಲೆ ಮ್ಯಾಟರ್ ಆಗುತ್ತೆ. ಈಗ ಯೂಶಲಿ ಹೆಮರೇಜ್ ಆದ್ರೆ ಆ ಪಾರ್ಟ್ ನಷ್ಟ ಆಗಿರುತ್ತೆ, ಅವ್ರದ್ದು ರಿಕವರಿ ಸ್ವಲ್ಪ ಸ್ಲೋ ಆಗಿರುತ್ತೆ. ಈಗ ಟ್ಯೂಮರ್ ಅಂತದಂದ್ರೆ ಅದು ತೆಗೆದ ಮೇಲೆ ಸರೌಂಡಿಂಗ್ ಬ್ರೈನ್ ಚೆನ್ನಾಗಿದ್ರೆ ಯೂಶಲಿ 1 to 2 months ಅಲ್ಲಿ ನಾರ್ಮಲ್ ಆಕ್ಟಿವಿಟಿಗೆ ರೆಸ್ಯೂಮ್ ಮಾಡ್ತಾರೆ. ಅದಕ್ಕೋಸ್ಕರ ಫಿಸಿಯೋಥೆರಪಿ ಮಾಡಿ ಆಕ್ಟಿವ್ ಆಗಿದ್ರೆ ಕೋರ್ಸ್ ಚೆನ್ನಾಗಾಗುತ್ತೆ, ಪೋಸ್ಟ್ ಆಪರೇಟಿವ್ ಕೋರ್ಸ್. ಓಕೆ ಡಾಕ್ಟರ್, ಇನ್ನು ನೀವು ಯಾವೆಲ್ಲ ರೋಗಿಗಳನ್ನು ನಿರ್ವಹಿಸಬಹುದು ಅಂತ ಹೇಳಿದಾಗ ಡಾಕ್ಟರ್ ಚೌವರ್, ಸ್ಟ್ರೋಕ್ ಕೂಡ ನಮ್ಮ ವಿಭಾಗಕ್ಕೆ ಬರುತ್ತೆ ಅಂತ ಹೇಳಿದ್ರಿ. ಹಾಗಿದ್ರೆ ಸ್ಟ್ರೋಕ್ ಹೇಳಿದ್ರೆ ಏನು ಡಾಕ್ಟರ್, ಇದರಲ್ಲಿ ಯಾವುದಾದ್ರು ಟೈಪ್ಸ್ ಇದೆಯಾ, ಲಕ್ಷಣಗಳು ಏನೇನಿರುತ್ತೆ? ಸ್ಟ್ರೋಕ್ ಆ ಪದದ ಅರ್ಥನೇ ಸಡನ್ ಆಗಿ ಮಿಂಚಿನ ತರ ಬರುದು. ಓಕೆ, ಸ್ಟ್ರೋಕ್ ಅಂತ ಹೇಳಿದ್ರೆ ಮಿಂಚಿನ ತರ ಬಂದು ಅಲ್ಲಿ ಎಂತ ಎಲ್ಲ ಇದ್ದದನ್ನ ಎಲ್ಲ ನಷ್ಟ ಆಗಿ ಹೋಗುದು. ಸೊ ಸ್ಟ್ರೋಕ್ ಇಸ್ ಅದಕ್ಕೆ ಹೋಲಿಸ್ಬೋದು. ಈಗ ಸ್ಟ್ರೋಕ್ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಹಾರ್ಟಿಂದ ಯಾವುದೊಂದು ಅಂಗಕ್ಕೆ ರಕ್ತನಾಳ ಒಂದು ಆ ಒಳ್ಳೆ ರಕ್ತನ ಸಪ್ಲೈ ಮಾಡಲಿಕ್ಕೆ ಆರ್ಟರಿ ಅಂತ ಹೇಳಿ ಹೋಗ್ತದೆ. ಆ ಅಂಗದಿಂದ ನಮ್ಮ ಹಾರ್ಟಿಗೆ ವಾಪಸ್ ವೇನ್ ಅಂತ ಹೇಳಿ ಯಾವ ರಕ್ತ ಆಲ್ರೆಡಿ ಯೂಸ್ ಆಗಿದೆ ಅದು ವಾಪಸ್ ನಮ್ಮ ಹಾರ್ಟಿಗೆ ಬರ್ತದೆ ಪ್ಯೂರಿಫಿಕೇಶನ್ಗೆ. ಸೊ ನಮ್ಮ BP ಅಂತ ಹೇಳ್ತೇವೆ ಅದು ನಮ್ಮ ಆರ್ಟರಿ, ಅಂದರೆ ಯಾವುದು ಒಳ್ಳೆ ರಕ್ತ ಆ ಅಂಗಕ್ಕೆ ತಗೊಂಡು ಹೋಗ್ತಾ ಇದೆ ಅಲ್ಲಿ ಅದರಲ್ಲಿ ಬ್ಲಡ್ ಪ್ರೆಷರ್ ಅಂತ ಹೇಳಿ ಬರ್ತದೆ. ಮಾಮೂಲಿಯಾಗಿ ಈಗ ನಮ್ಮ ಮೆದುಳಲ್ಲಿ 4 ರಕ್ತನಾಳಗಳು ನಮ್ಮ ಮೆದುಳಿಗೆ ಬ್ಲಡ್ನ ಸಪ್ಲೈ ಮಾಡುತ್ತೆ. ಅದೇ ಥರ ಕೆಲವೊಂದು ವೇನ್ಸ್ ಅಂತ ಹೇಳ್ತೇವೆ, ಮೆದುಳಿಂದ ನಮ್ಮ ಹಾರ್ಟಿಗೆ ಬ್ಲಡ್ನ ವಾಪಸ್ ತಗೊಂಡು ಬರ್ತದೆ. ಈಗ ಸ್ಟ್ರೋಕ್ ಈಸ್ ಅ ಪ್ರಾಬ್ಲಮ್ ಆಫ್ ದೀಸ್ ಬ್ಲಡ್ ವೆಸಲ್ಸ್, ಈ ಆರ್ಟ್ರಿಗಳು ಯಾವುದೆಲ್ಲ ಬ್ಲಡ್ ಸಪ್ಲೈ ಮಾಡುತ್ತೆ ಅದರಲ್ಲಿ ಪ್ರಾಬ್ಲಮ್ ಬರ್ತದೆ. ಈಗ ಅದರಲ್ಲೂ 2 ಥರದ ಸ್ಟ್ರೋಕ್ ಉಂಟು, ಒಂದು ಇಷ್ಕಿಮಿಕ್ ಸ್ಟ್ರೋಕ್, ಒಂದು ಹೆಮರೇಜಿಕ್ ಸ್ಟ್ರೋಕ್. ಈಗ ಇಷ್ಕಿಮಿಕ್ ಸ್ಟ್ರೋಕ್ ಏನಂತ ಹೇಳಿದ್ರೆ ಕ್ಲಾಟ್ ನಮ್ಮ ರಕ್ತನಾಳದೊಳಗೆ ಆಗಿಬಿಟ್ಟು ಆ ರಕ್ತನಾಳನ ಬಂದ್ ಮಾಡಿಬಿಡುತ್ತೆ. ಸೊ ಯಾವುದೆಲ್ಲ ಮೆದುಳು ಅದಕ್ಕೆ ಸಪ್ಲೈ ಆಗ್ತಾ ಇದೆ ಅದರ ಫಂಕ್ಷನ್ ತಾನಷ್ಟಕ್ಕೆ ಬಂದ್ ಆಗಿಬಿಡುತ್ತೆ. ಸೊ ಅದಕ್ಕೆ ಇಷ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೇವೆ. ಸೊ ಒಳ್ಳೆ ರಕ್ತ ನಮ್ಮ ಮೆದುಳಿಗೆ ಹೋಗೋದಿಲ್ಲದಿದ್ರೆ, ಆಕ್ಸಿಜನ್ ಎಲ್ಲ ಹೋಗೋದಿಲ್ಲದಿದ್ರೆ ಮೆದುಳು ಅದಷ್ಟಕ್ಕೆ 1/2 ಗಂಟೆಯಲ್ಲಿ ಸ್ಟಾಪ್ ಆಗುತ್ತೆ ಕೆಲಸ ಮಾಡಲಿಕ್ಕೆ. ಅದರ ಜೊತೆಗೆ ಈಗ BP ತುಂಬ ಹೈ ಆಗಿಬಿಟ್ರೆ ರಕ್ತನಾಳ ರಪ್ಚರ್ ಆಗುವ ಚಾನ್ಸ್ ಉಂಟು. ರಪ್ಚರ್ ಆಗಿಬಿಟ್ರೆ ಅಲ್ಲಿ ನಮ್ಮ ರಕ್ತನಾಳದೊಳಗಿರುವ ರಕ್ತ ನಮ್ಮ ಮೆದುಳಿನ ಒಳಗಡೆ ಸೇರ್ಕೊಳ್ತದೆ. ಸೊ ಅದಕ್ಕೆ ಹೆಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೇವೆ. ಈಗ ಇದು ಸ್ಟ್ರೋಕ್ ಹೇಗಂತ ಆಗ್ತದೆ, ಒಂದು ಅದರಲ್ಲಿ 2 ಥರದ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇದೆ. ಒಂದು ನಾನ್ ಚೇಂಜಬಲ್ ಆರ್ ರಿಸ್ಕ್ ಫ್ಯಾಕ್ಟರ್ಸ್ ಆ್ಯಂಡ್ ಒನ್ ಆರ್ ಚೇಂಜಬಲ್ ರಿಸ್ಕ್ ಫ್ಯಾಕ್ಟರ್ಸ್. ಈಗ ನಾನ್ ಚೇಂಜಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಏಜ್, ಕೆಲವು ಸತಿ ಅಡ್ವಾನ್ಸ್ಡ್ ಏಜಲ್ಲಿ BP ಸ್ವಲ್ಪ ಹೈ ಆಗಿರ್ತದೆ. ಸೊ ಅಂಥದ್ರಲ್ಲಿ ಈ ಥರ ಪ್ರಾಬ್ಲಮ್ಸ್ ಬರುವ ಚಾನ್ಸ್ ಉಂಟು. ಸೆಕೆಂಡ್ಲಿ ಹೆರಿಡಿಟ್ರಿಯಲ್ಲಿ ಈ ಥರ ರಕ್ತನಾಳದಲ್ಲಿ ಅಥವಾ ರಕ್ತದಲ್ಲಿ ಕೆಲವು ಸತಿ ಪ್ರಾಬ್ಲಮ್ಸ್ ರೋಗಗಳಿರ್ತದೆ, ಅದರಿಂದ ಈ ಥರದೆಲ್ಲ ಬರುವ ಚಾನ್ಸಸ್ ಉಂಟು. ಅದೇ ಚೇಂಜಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ.
ಅದರಲ್ಲಿ ಸ್ಮೋಕಿಂಗ್, ಡ್ರಗ್ ಎಬ್ಯೂಸ್, ಆಲ್ಕೋಹಾಲ್ ಎಬ್ಯೂಸ್, ಕೆಲವು ಟೈಪ್ಸ್ ಆಫ್ ಡಯಟ್, ತುಂಬ ಫ್ಯಾಟಿ ಡಯಟ್ ಅಥವಾ ತುಂಬ ಹೈ ಫ್ಯಾಟ್ ಡಯಟ್ಸ್ ಎಲ್ಲ ತೊಗೊಂಡ್ರೆ ಈ ಥರದೆಲ್ಲ ಬರುವ ಚಾನ್ಸಸ್ ಉಂಟು. ಬಿ ಪಿ ಇದ್ದವರಿಗೆ ಬಿ ಪಿ ಕಂಟ್ರೋಲ್ ಮಾಡದೇ ಇದ್ದರೆ ಸ್ಟ್ರೋಕ್ ಆಗುವ ಚಾನ್ಸಸ್ ಉಂಟು. ಸೊ ನಾನು ಆವಾಗ ಹೇಳಿದ ಹಾಗೆ ಇಷ್ಕಿಮಿಕ್ ಸ್ಟ್ರೋಕ್ ಅಂತೆ ಹೆಮರೇಜಿಕ್ ಸ್ಟ್ರೋಕ್ ಅಂತ ಇರ್ತದೆ. ಈಗ ಇದು ಬಂದ ತಕ್ಷಣ ನಮಗೆ ಲಕ್ಷಣಗಳು ಹೇಗಂತ ಹೇಳಿದರೆ ತುಂಬ ಸಿಂಪಲ್ಲಾಗಿ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಅಂತ ಹೇಳಿ ಹೇಳ್ಕೊಟ್ಟಿದ್ದಾರೆ. ಅದರದ್ದು ಒಂದು ಶಾರ್ಟ್ ಫಾರ್ಮ್ ಫಾಸ್ಟ್, FAST. ಓಕೆ, ಸೊ ಎಫ್ ಅಂದರೆ ಫೇಸ್, ಫೇಸಲ್ಲಿ ಡಿವಿಯೇಷನ್, ಮುಖ ಒಂದು ಸೈಡಿಗೆ ಟರ್ನ್ ಆಗೋದು ಅಥವಾ ಅಲ್ಲಿಂದ ಜೊಲ್ ಸುರಿಸೋದು ಅಥವಾ ಕಣ್ಣಿನ ನೀರು ಹೊರಗೆ ಬರೋದು, ಕಣ್ಣು ಕ್ಲೋಸ್ ಮಾಡಲಿಕ್ಕೆ ಆಗೋದಿಲ್ಲ, ಅದೊಂದು. ಓಕೆ, ಎ ಆರ್ಮ್ ಅಂತ ಹೇಳ್ತೇವೆ, ಸೊ ಒಂದು ಸೈಡಿನ ಕೈ ಮತ್ತು ಕಾಲು ಮೂಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ, ಆರ್ಮ್ ವೀಕ್ನೆಸ್, ಸೊ ಕೈ ಕಾಲು, ಸೊ ಎಫ್ ಎ ಆಯಿತು. ಎಸ್ ಅಂತ ಹೇಳುವಾಗ ಸ್ಲರಿಂಗ್ ಆಫ್ ಸ್ಪೀಚ್, ಈಗ ಮಾತಾಡಲಿಕ್ಕೆ ಕಷ್ಟಪಡ್ತಾ ಇದ್ದರೆ ಅವರಿಗೆ ಮಾತಾಡಲಿಕ್ಕೆ ಆಗೋದಿಲ್ಲ ಅಥವಾ ಮಾತಾಡುವಾಗ ಕೆಲವೊಂದು ಶಬ್ದಗಳು ಕೇಳಿಸ್ಕೊಳ್ತಾ ಇಲ್ಲ ಕ್ಲಿಯರ್ ಆಗಿ, ಮುಂಚೆಯಿಂದ ಕ್ಲಿಯರ್ ಆಗಿ ಮಾತಾಡ್ತಾ ಇದ್ರು ಇವಾಗ ಇವಾಗ ಕ್ಲಿಯರ್ ಆಗಿ ಮಾತಾಡ್ತಾ ಇಲ್ಲ. ಎಸ್ ಸ್ಲರಿಂಗ್ ಆಫ್ ಸ್ಪೀಚ್. ಟಿ ಅಂತ ಹೇಳಿದ್ರೆ ಟೈಮ್ ಟು ಗೋ ಟು ಹಾಸ್ಪಿಟಲ್. ಓಕೆ, ಸೊ ಈ ಮೂರು ಮೇನ್ ಸಿಂಪ್ಟಮ್ಸ್ ಕಂಡು ಬಂದರೆ ತತ್ಕ್ಷಣ ಅಲ್ಲಿ ಅಕ್ಕಪಕ್ಕದಲ್ಲಿದ್ದವರಿಗೆ ಸ್ವಲ್ಪ ಅಲರ್ಟ್ ಆಗಿಬಿಟ್ಟು ಆ ಪೇಷಂಟ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋದರೆ ಒಂದು ಎಷ್ಟು ಪ್ರಾಬ್ಲಮ್ ಆಗಬಹುದು ಕಾಯ್ಕೊಂಡು ಅದನ್ನು ನಾವು ರಿವರ್ಸ್ ಮಾಡಿ ಕೊಡಬಹುದು. ಓಕೆ, ಇನ್ನೊಂದು ಇಮಿಡಿಯೇಟಾಗಿ ಅವರಿಗೆ ಬೇಕಿದ್ದ ಟ್ರೀಟ್ಮೆಂಟ್ ಮತ್ತು ಬೇಕಿದ್ದ ಟೆಸ್ಟ್ಗಳನ್ನು ನಡೆಸಿ ಅವರನ್ನು ಯಾವುದು ಪರ್ಟಿಕ್ಯುಲರ್ ಡಯಾಗ್ನೋಸಿಸ್ಗೆ ಬಂದು ಅದರ ಪ್ರಕಾರ ಟ್ರೀಟ್ಮೆಂಟ್ ಮಾಡ್ಬೋದು. ಓಕೆ ಡಾಕ್ಟರ್, ಈಗ ಅಂತ ಹೇಳಿದರೆ ನೀವು ಫಾಸ್ಟ್ ಅಂತ ಹೇಳಿದರೆ, ಕೆಲವೆಲ್ಲ ಲಕ್ಷಣಗಳನ್ನು ಹೇಳಿದರೆ, ಅಂದರೆ ಸಾಮಾನ್ಯವಾಗಿ ಈಗ ಪ್ರಜ್ಞಾಹೀನ ಸ್ಥಿತಿಯಲ್ಲೂ ಕೂಡ ವ್ಯಕ್ತಿ ಬೀಳೋದು ಸಾಮಾನ್ಯವಾಗಿರುತ್ತೆ, ಹಾಗಿದ್ರೆ ಅದಕ್ಕೂ ಮತ್ತು ಇದಕ್ಕೂ ನಾವು ನೇರವಾಗಿ ವ್ಯತ್ಯಾಸಗಳನ್ನು ಗುರುತಿಸಬಹುದು ಡಾಕ್ಟರ್? ಹೌದು, ಈಗ ನೆಕ್ಸ್ಟ್ ಸ್ಟೇಜ್, ಈಗ ಸ್ಟಾರ್ಟಿಂಗಲ್ಲಿ ಇದು ಮೂರು ನಾಲ್ಕು ನಾನು ಯಾವುದೆಲ್ಲ ಸಿಂಪ್ಟಮ್ಸ್ ಹೇಳಿದ್ದೆ ನಾನು, ಅದರ ನೆಕ್ಸ್ಟ್ ಸ್ಟೇಜ್ ಅಂದರೆ ರೋಗ ಇನ್ನೂ ಜಾಸ್ತಿ ಆಗ್ತಾ ಇದೆ, ಬ್ಲೀಡಿಂಗ್ ಇನ್ನೂ ಜಾಸ್ತಿ ಆಯಿತು ಅಥವಾ ಅಲ್ಲಿ ಇರುವ ರಕ್ತದ ಏರಿಯಾ ಕಮ್, ರಕ್ತ ಹೋಗ್ತಾ ಇಲ್ಲ ಅದ್ರ ಏರಿಯಾ ಜಾಸ್ತಿ ಆಗ್ತಾ ಇದ್ದಾರೆ, ಸೊ ಮೆದುಳಲ್ಲಿ ಊತ ಶುರು ಆಗ್ತದೆ, ಒಂದು ಫಿಟ್ಸ್ ಬರುವ ಚಾನ್ಸ್ ಉಂಟು ಅಥವಾ ಮತ್ತೆ ತಪ್ಪಿ ಬೀಳುವ ಚಾನ್ಸ್ ಉಂಟು. ಸೊ ಇವೆಲ್ಲ ನಾನು ಹೇಳ್ಕೊಟ್ಟಿರೋದು ಸ್ಟಾರ್ಟಿಂಗ್ ಇನಿಷಿಯಲ್ ಫೇಸಸ್ ಅಲ್ಲಿ ಬರ್ತದೆ. ಸೊ ಮೋಸ್ಟ್ ಆಫ್ ದ ಪೀಪಲ್, ಜನರು ಏನ್ ಹೇಳ್ಕೊಳ್ತಾರೆ ಅಂದ್ರೆ ಯಾವತ್ತೊಂದ್ಸತಿ ಏನೋ ಆಗಿದೆ ತಾನಷ್ಟಕ್ಕೆ ಹೋಗ್ಬಿಡುತ್ತೆ, ಬಟ್ ದೀಸ್ ಆರ್ ಆಲ್ ವಾರ್ನಿಂಗ್ ಸೈನ್ಸ್. ಸೊ ಅದನ್ನ ನೋಡಿಕೊಂಡು ಅದನ್ನ ಗುರುತಿಸಿ ಅದರ ಪ್ರಕಾರ ಮುಂದೆ ಹೋದರೆ ನಮಗೆ ಅಟ್ಲೀಸ್ಟ್ ಅರ್ಲಿ ಡಯಾಗ್ನೋಸಿಸ್ ಆಗ್ಬೋದು. ಮತ್ತೆ ಬಿದ್ದು ಹೋದ ಮೇಲೆ ಎನಿವೇ ಪೇಷಂಟಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತೇವೆ, ಅವಾಗ ಎಮರ್ಜೆನ್ಸಿಯಲ್ಲಿ ಎಲ್ಲ ಇನ್ವೆಸ್ಟಿಗೇಷನ್ಸ್ ಅಥವಾ ಟೆಸ್ಟ್ಗಳನ್ನ ನಡೆಸಿ ಮತ್ತೆ ಅದರ ಪ್ರಕಾರ ಟ್ರೀಟ್ಮೆಂಟ್ಸ್ ಮುಂದೆ ಹೋಗ್ತದೆ. ಈಗ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಬೇಕಿದ್ರೆ ಇಷ್ಕಿಮಿಕ್ ಸ್ಟ್ರೋಕಿಗೆ ಬೇರೆದೇ ಒಂದು ಟ್ರೀಟ್ಮೆಂಟ್ ಇರ್ತದೆ, ಮತ್ತು ಹೆಮರೇಜಿಕ್ ಸ್ಟ್ರೋಕ್, ಹೆಮರೇಜಿಕ್ ಸ್ಟ್ರೋಕ್ ಅಂತ ಹೇಳಿದ್ರೆ ರಕ್ತನಾಳ ಬರ್ಸ್ಟ್ ಆಗಿಬಿಟ್ಟು ಒಳಗಡೆ ನಮ್ಮ ಮೆದುಳಿನೊಳಗಡೆ ರಕ್ತ ಸೇರಿಕೊಂಡ್ರೆ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಇರುತ್ತೆ. ಸೊ ಇಷ್ಕಿಮಿಕ್ ಸ್ಟ್ರೋಕಲ್ಲಿ ನಮಗೆ ಥ್ರಾಂಬೋಲೈಸಿಸ್ ಅಂತ ಹೇಳ್ತೇವೆ. ಸೊ ವಿದಿನ್ 3 hours ಹಾಸ್ಪಿಟ್ಲಿಗೆ ಬಂದುಬಿಟ್ರೆ ನಮ್ಮ IV ಕ್ಯಾನ್ಯುಲಲ್ಲಿ ಅಂದರೆ ಇಂಜೆಕ್ಷನ್ ಹೇಗೆ ಹಾಕ್ತೇವೆ ಅದರಲ್ಲಿ ನಾವು ಕೆಲವೊಂದು ಮದ್ದುಗಳನ್ನು ಹಾಕ್ತೇವೆ. ಸೊ ಅದು ಆ ರಕ್ತನಾಳಕ್ಕೆ ಹೋಗ್ಬಿಟ್ಟು ಅದು ಯಾವುದು ಎಲ್ಲಿ ಕ್ಲಾಟ್ ಆಗಿಬಿಟ್ಟಿದೆ ರಕ್ತನಾಳ ಒಳಗಡೆ ಅದನ್ನು ಡಿಸಾಲ್ವ್ ಮಾಡಿ ಅಲ್ಲಿ ಪುನಃ ಬ್ಲಡ್ ಸಪ್ಲೈ ಕೊಡುವ ಹಾಗೆ ಮಾಡುತ್ತೆ, ಥ್ರಾಂಬೋಲೈಸಿಸ್ ಅಂತ ಹೇಳ್ತೇವೆ. ಇನ್ನೊಂದು ಎಂಡೋವ್ಯಾಸ್ಕ್ಯುಲರ್ ಮ್ಯಾನೇಜ್ಮೆಂಟ್, ಎಂಡೋವ್ಯಾಸ್ಕ್ಯುಲರ್ ಕ್ಲಾಟ್ ರಿಟ್ರಾಕ್ಷನ್ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನಾವು ಒಂದು ಚಿಕ್ಕ ಟ್ಯೂಬ್ ಆ ರಕ್ತನಾಳ ಒಳಗೆ ಹಾಕಿಬಿಟ್ಟು ಆ ಇದ್ದ ಕ್ಲಾಟ್ನ ನಾವು ಸಿರಿಂಜಲ್ಲಿ ಆಸ್ಪಿರೇಟ್ ಅಂದರೆ ಸಕ್ ಮಾಡಿ ಬಿಡ್ತೇವೆ. ಸೊ ಅಂಥದ್ರಲ್ಲಿ ಅದರದ್ದು ಸರ್ಕ್ಯುಲೇಷನ್ ಪುನಃ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಒಂದ್ಸತಿ ಸರ್ಕ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ, ಮೆದುಳಿಗೆ ಅದೇ ಥರ ಒಳ್ಳೆ ರಕ್ತ ಸಿಗುತ್ತೆ, ಆದಷ್ಟಕ್ಕೆ ಮೆದುಳು ಇಂಪ್ರೂವ್ ಆಗ್ತಾ ಹೋಗ್ತದೆ. ಅದೇ ಥರ ಈಗ ಹೆಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೇವೆ, ಚಿಕ್ಕದೇನಾದರೂ ಇದ್ದರೆ ಅದು ತಾನಷ್ಟಕ್ಕೆ ಗುಣ ಆಗ್ತದೆ, ಮೇ ಬಿ 2-3 ವಾರ ತೊಗೊಳ್ತದೆ ಗುಣ ಆಗಲಿಕ್ಕೆ. ಅದೇ ಥರ ದೊಡ್ಡದೇನಾದರೂ ಇದ್ದರೆ, ದೊಡ್ಡ ಕ್ಲಾಟ್ ಇದ್ದರೆ ನಾವು ಆಪರೇಷನ್ ಮಾಡಿ ಆ ಕ್ಲಾಟ್ನ ತೆಗಿಬೇಕು. ಇಂಡಿಕೇಷನ್ ಯಾಕೆಂತ ಹೇಳಿದರೆ ನಮ್ಮ ತಲೆ ಒಳಗಡೆ ಒಂದು ಮೆದುಳು, ಮೆದುಳಿನ ನೀರು, ಇದು ಎರಡು ಇರಬೇಕು. ಅದರಲ್ಲಿ ಈಗ ರಕ್ತ ಸೇರಿಕೊಂಡ್ರೆ ತಲೆಯ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗ್ತದೆ, ಎಷ್ಟು ಪ್ರೆಷರ್ ಜಾಸ್ತಿ ಆಗುತ್ತೆ ಅಷ್ಟು ಮೆದುಳು, ಮೆದುಳಿನ ಎಂತ ಹೇಳ್ತೇವೆ ಸೆಲ್ಸ್ ಅಂತ ಹೇಳ್ತೇವೆ, ಸೆಲ್ಸ್ ಸತ್ತೋಗ್ತಾ ಇರ್ತದೆ. ಸೊ ಅದಕ್ಕೆ ಒಳಗೆ ಹೋಗ್ಬಿಟ್ಟು ನಾವು ಕ್ಲಾಟ್ನ ತೆಗಿಸ್ತೇವೆ.
ಓಕೆ ಡಾಕ್ಟರ್, ಈ ಥರ ಆದಾಗ ಸಂದರ್ಭದಲ್ಲಿ ರೋಗಿಯ ಚಿಕಿತ್ಸೆಗಳು ಆದ ನಂತರ ಆ ಥರ ರಿಕವರಿ ಹೇಗಿರುತ್ತೆ ಡಾಕ್ಟರ್, ಎಷ್ಟು ಟೈಮ್ ಹಿಡಿಯುತ್ತೆ? ಅದೇ ಸ್ಟ್ರೋಕ್ ರಿಕವರಿ ಅಂತ ಹೇಳ್ತೇವೆ, ಅದಕ್ಕೆ ಇಟ್ ಈಸ್ ಎ ಮಲ್ಟಿಪ್ರಾಂಗ್ಡ್ ಎಫರ್ಟ್. ಒಂದು ಶಸ್ತ್ರಚಿಕಿತ್ಸಾ, ನ್ಯೂರೋ ರಿಹ್ಯಾಬಿಲಿಟೇಟಿವ್ ಫಿಸಿಯೋಥೆರಪಿ ಅಂತ ಹೇಳ್ತೇವೆ, ಅದರ ಜೊತೆಗೆ ಒಂದು ಆಕ್ಯುಪೇಷನಲ್ ಥೆರಪಿಸ್ಟ್ ಅಂತ ಹೇಳ್ತೇವೆ, ಸ್ಪೀಚ್ ಥೆರಪಿಸ್ಟ್ ಅಂತ ಹೇಳ್ತೇವೆ. ಸೊ ಇಂಥ ರೋಗಿಯವರಿಗೆ ಒಂದು ಅವರಿಗೆ ನಡಿಲಿಕ್ಕೆ ಮತ್ತು ದಿನನಿತ್ಯ ಮಾಡುವ ಕೆಲಸಕ್ಕೆ ಕಷ್ಟ ಆಗ್ತದೆ, ಮಾತಾಡಲಿಕ್ಕೆ ಅವ್ರದ್ದ ಎಂಥ ಅನುಭವ ಆಗ್ತಾ ಇದೆ ಅವ್ರದನ್ನು ವ್ಯಕ್ತಪಡಿಸಲಿಕ್ಕೆ ಕಷ್ಟಪಡ್ತಾರೆ. ಥರ್ಡ್ ಥಿಂಗ್, ಹೆದರಿಕೆ ಇರ್ತದೆ, ಪುನಃ ಈ ಥರ ಸ್ಟ್ರೋಕ್ ಆಗುವ ಚಾನ್ಸ್ ಉಂಟಾ, ಒಂದ್ಸತಿ ಆಗಿದೆ ಅಂತ ಹೇಳಿದ್ಮೇಲೆ ಪುನಃ ಆಗುವ ಚಾನ್ಸ್ ಉಂಟ. ನೆಕ್ಸ್ಟ್ ಅವರ ಮನೆಯವರಿಗೆ, ಅವ್ರ ಮನೆಯವರಿಗೂ ಇದನ್ನೆಲ್ಲ ನೋಡಿಕೊಂಡು ಹೆದರಿಕೆ ಆಗಿರ್ತದೆ. ಸೊ ಫಸ್ಟ್ ಅವರನ್ನು ಕೂತ್ಕೊಳಿಸಿ ನಾವು ಯೂಶ್ವಲಿ ಮಾತಾಡ್ತೇವೆ, ಈ ಥರ ಪ್ರಾಬ್ಲಮ್ ಬಂದಿದೆ, ಈಗ ಇದರಿಂದ ಹೊರಗೆ ಬರಬೇಕಿದ್ರೆ ನಾವು ಈ ಥರದೆಲ್ಲ ನಾವು ಎಫರ್ಟ್ನ ನಡಿಬೇಕಾಗ್ತದೆ. ಫಸ್ಟ್ ಅವ್ರದ್ದು ಯಾವುದೆಲ್ಲ ಮೆಡಿಕೇಷನ್ಸ್ ಉಂಟು ಅದು ಕರೆಕ್ಟಾಗಿ ನಿಟ್ಟಾಗಿ ತಗೋಬೇಕಾಗ್ತದೆ, ಮಿಸ್ ಮಾಡದೆ. ಸೆಕೆಂಡ್, ಫಿಸಿಯೋಥೆರಪಿ ಡೈರೆಕ್ಟಾಗಿ ಈಗ ಬೆಡ್ಡಲ್ಲಿ ಇದ್ದವರಿಗೆ ಡೈರೆಕ್ಟಾಗಿ ಗೆದ್ದುಬಿಟ್ಟು ನಡೀರಿ ಅಂತ ಹೇಳಿ ಆಗೋದಿಲ್ಲ. ನಿಧಾನಕ್ಕೆ ಒಂದೊಂದು ಸೆಟ್ ಆಫ್ ಮಸಲ್ಸ್ ಅಂತ ಹೇಳ್ತೇವೆ, ಆ ಸೆಟ್ ಆಫ್ ಮಸಲ್ಸ್ನ ಫಿಸಿಯೋಥೆರಪಿ ಎಲ್ಲ ಕೊಟ್ಟು ಮತ್ತೆ ಒಂದು ಹಂತಕ್ಕೆ ಬಂದ ಮೇಲೆ ನಡೆಸಲಿಕ್ಕೆಲ್ಲ ಸ್ಟಾರ್ಟ್ ಮಾಡ್ತೇವೆ. ಈಗ ಅಂಥದ್ರಲ್ಲಿ ಕೆಲವು ಪೇಷಂಟ್ಗಳು ನಮಗೆ ಆ್ಯಕ್ಚುಲಿ ನಡಿಲಿಕ್ಕೇನು ಬೇಡ, ಆದರೆ ನನಗೆ ಬರೀಲಿಕ್ಕೆ ಜಾಸ್ತಿ ಎಫರ್ಟ್ ಬೇಕಂತ ಹೇಳಿದ್ರೆ, ನಡೆಯೋದ್ರಲ್ಲಿ ನಾವು ಅಷ್ಟೊಂದು ಎಫರ್ಟ್ ಹಾಕಲ್ಲ, ಬಟ್ ಬರೆಯೋದು, ಸೊ ಕೈ ಫಿಸಿಯೋಥೆರಪಿ ಅಂತ ಹೇಳ್ತೇವೆ, ಅದರಲ್ಲಿ ನಾವು ಜಾಸ್ತಿ ಎಫರ್ಟ್ ಹಾಕ್ತೇವೆ. ಸೊ ಅದು ಆಕ್ಯುಪೇಷನ್ ಥೆರಪಿ. ಸೊ ಅವರಿಗೆ ಕೆಲವು ಸತಿ ಅಕೌಂಟೆಂಟ್ಸ್ ಇರ್ತದೆ, ಅವರಿಗೆ ನಂಬರ್ಸ್ ಬರಿಬೇಕಾಗ್ತದೆ, ಕೆಲವು ಸತಿ ಆರ್ಟಿಸ್ಟ್ಗಳಿರ್ತಾರೆ ಅವರಿಗೆ ಆರ್ಟ್ ಮಾಡಬೇಕಂತ ಹೇಳ್ತಾರೆ, ಸೊ ಅದಕ್ಕೆ ಸ್ಟೆಬಿಲಿಟಿ ಬೇಕಾಗ್ತದೆ. ಸೊ ಅಂಥದ್ರಲ್ಲಿ ಆಕ್ಯುಪೇಷನಲ್ ಥೆರಪಿ ಒಳಗೆ ಬರ್ತದೆ. ಇದೆಲ್ಲರ ಜೊತೆಯಲ್ಲಿ ಸ್ಪೀಚ್ ಥೆರಪಿಸ್ಟ್ ಅಂತ ಇರ್ತಾರೆ, ಅವರು ಈಗ ಮಾತಾಡಲಿಕ್ಕೆ ಚಿಕ್ಕ ಮಕ್ಕಳಲ್ಲಿ ಹೇಗೆ ಆ ಬಾ ಸ ಹಾಗೆ ನಾವು ಸ್ಟಾರ್ಟ್ ಮಾಡ್ತೇವೆ, ಹಾಗೆ ಒಂದು ಥೆರಪಿಯಲ್ಲಿ ಸ್ಪೀಚ್ ಥೆರಪಿಸ್ಟ್ ಕೊಡ್ತಾರೆ. ಸೊ ನಿಧಾನಕ್ಕೆ ಅವರಿಗೆ ಆ ಒಂದು ಶಬ್ದ ಮತ್ತು ಆ ಒಂದು ಸೌಂಡಿಗೆ ಕಂಪೇರ್ ಮಾಡಿ ಮುಂದೆ ಅವರಿಗೆ ಸಲೀಸಾಗಿ ಮಾತಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಇಟ್ ಇಸ್ ಎ ಮಲ್ಟಿಪಲ್ ಪ್ರಾಂಗ್ಡ್ ಎಫರ್ಟ್ ಫಾರ್ ಅ ಸ್ಟ್ರೋಕ್ ಪೇಷಂಟ್ ಟು ಕಮ್ ಔಟ್. ಬಟ್ ಒಂದ್ಸತಿ ಹೊರಗೆ ಬಂದ ಮೇಲೆ ಎಸ್ಪೆಷಲಿ ರೈಟ್ ಸೈಡೆಡ್ ಸ್ಟ್ರೋಕ್, ರೈಟ್ ಸೈಡ್ ಸ್ಟ್ರೋಕ್ ಅಂತ ಹೇಳ್ತೇವೆ, ಮೆದುಳು ಅಂದರೆ ಲೆಫ್ಟ್ ಸೈಡಿಗೆ ಎಫೆಕ್ಟ್ ಆಗುವಂಥದ್ದು ನಮ್ಮ ಮೆದುಳಲ್ಲಿ ರೈಟ್ ಸೈಡಲ್ಲಿ ಎಫೆಕ್ಟ್ ಆಗಿರ್ತದೆ. ಸೊ ಅಂಥ ಪೇಷಂಟಿಗೆ ನಿಯರ್ ಟು ನಾರ್ಮಲ್ಸಿ, ನಾನು ನಾರ್ಮಲ್ ಅಂತ ಹೇಳಲ್ಲ ಬಟ್ ಎಸ್, 90% ನಾರ್ಮಲ್ಸಿಗೆ ಬರಲಿಕ್ಕೆ ಅಟ್ಲೀಸ್ಟ್ 2-3 months ಬೇಕಾಗ್ತದೆ. ಓಕೆ ಡಾಕ್ಟರ್, ಡಾಕ್ಟರ್ ಶಶಾಂಕ್, ಇನ್ನು ನಿಮ್ಮದೇ ವಿಭಾಗಕ್ಕೆ ಬರುವಂಥದ್ದು ಏನು ಬ್ರೈನ್ ಟ್ಯೂಮರ್ ಅಥವಾ ಸ್ಪೈನಲ್ ಟ್ಯೂಮರ್ ಅಂತೇಳಿ, ಇದ್ರ ಬಗ್ಗೆ ಹೇಳೋದಾದರೆ ಯೂಶ್ವಲಿ ರೀಸೆಂಟ್ ಅಡ್ವಾನ್ಸ್ ಇಂದ ಇಮೇಜಿಂಗ್ ಸ್ಟಡೀಸಿಂದ ಈಗ ಬ್ರೈನ್ ಟ್ಯೂಮರ್ ಡಯಾಗ್ನೋಸ್ ಮಾಡೋ ಚಾನ್ಸಸ್ ತುಂಬಾ ಆಗಿದೆ, ಈಗ ಅಂದರೆ ತುಂಬ ಬೇಗನೆ ಡಯಾಗ್ನೋಸ್ ಆಗ್ತಿದೆ. ಮುಂಚೆ ಅಂತ ಹೇಳಿದ್ರೆ ಪೇಷಂಟ್ ತುಂಬ ಲೇಟ್ ಸ್ಟೇಜಲ್ಲಿ ಬರ್ತಾ ಇದ್ರು, ಅಂದರೆ ಆಲ್ರೆಡಿ ವೀಕ್ನೆಸ್ ಡೆವಲಪ್ ಆಗಿ ಫುಲ್ ಎಲ್ಲ ಆದಮೇಲೆ ಬರ್ತಿದ್ರು, ಈಗ ತುಂಬ ಬೇಗನೆ ಗೊತ್ತಾಗ್ತದೆ. ಬ್ರೈನ್ ಟ್ಯೂಮರ್ ಮೇನ್ಲಿ ಬ್ರೈನಲ್ಲೂ ಬರ್ಬೋದು ಮತ್ತು ಸ್ಪೈನಲ್ ಕಾರ್ಡಲ್ಲೂ ಟ್ಯೂಮರ್ಸ್ ಬರ್ತದೆ. ಬ್ರೈನ್ ಟ್ಯೂಮರ್ ಅಂತ ಹೇಳಿದ್ರೆ ಅದು ಮೇನ್ಲಿ ಬ್ರೈನಿಂದ ಬ್ರೈನಲ್ಲಿರುವ ಟಿಶ್ಯೂಸಿಂದವೋ ಬರ್ಬೋದು, ಇಲ್ಲದ್ರೆ ಬೇರೆ ಕಡೆ ಟ್ಯೂಮರ್ ಇಂದದ್ದು ಬ್ಲಡ್ಡಿಂದ ಸ್ಪ್ರೆಡ್ ಆಗಿ ಬ್ರೈನಿಗೆ ಬರುವ ಚಾನ್ಸಸ್ಸು ಇದೆ. ಅದೇ ಥರ ಸ್ಪೈನಿಗೆ ಸಹ ಸ್ಪೈನಲ್ಲಿರುವ ಟ್ಯೂಮರ್ ಇರ್ಬೋದು, ಇಲ್ಲದ್ರೆ ಬೇರೆ ಕಡೆಯಿಂದ ಸ್ಪೈನಿಗೆ ಬರುವಂಥದ್ದು ಇರುತ್ತೆ. ಅದರಲ್ಲಿ ಮೋಸ್ಟ್ ಕಾಮನ್ ಅಂತ ಹೇಳಿದ್ರೆ ಗ್ಲಯೋಮಾಸ್ ಅಂತ ಹೇಳಿ, ಅದರ ಗ್ಲಯೋಮಾಸಲ್ಲಿ ಗ್ಲಯೋಫಾರ್ಮ್ GBM ಅಂತ ಒಂದಿದೆ, ಅದು ತುಂಬ ಡೆಡ್ಲಿಯೆಸ್ಟ್ ಅಂತ ಹೇಳಿ. ನೆಕ್ಸ್ಟ್ ಐಡೆಂಟಿಫೈ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಯೂಶ್ವಲಿ ಅವರಿಗೆ ಪ್ರೊಲಾಂಗ್ಡ್ ಹೆಡ್ ಏಕ್ ಆ ಥರ ಇರುತ್ತೆ, ಇಲ್ಲದ್ರೆ ಒನ್ ಸೈಡೆಡ್ ವೀಕ್ನೆಸ್ ಆಗಿ ಬರ್ಬೋದು, ಇಲ್ಲದ್ರೆ ಫಿಟ್ಸ್ ಬಂದು ಬರ್ಬೋದು. ಆ ಥರ ಬಂದು ಇದು ಬ್ರೈನ್ ಟ್ಯೂಮರ್ ಅಲ್ಲಿ ಮಾತ್ರ ಕಾಣಿಸ್ಕೊಳ್ಳುವಂತಹ ಅಂಶಗಳು ಅಥವಾ ಎರಡರಲ್ಲೂ ಸ್ಪೈನಲ್ ಅಲ್ಲಿ ಆದಾಗ್ಲೂ ಕೂಡ? ಇದೀಗ ನಾನು ಹೇಳ್ತಿರೋದು ಬ್ರೈನ್ ಟ್ಯೂಮರ್ ಅಲ್ಲಿ. ಸ್ಪೈನಲ್ ಕಾರ್ಡ್ ಟ್ಯೂಮರ್ ಅಂತ ಹೇಳಿದ್ರೆ ಮೇನ್ಲಿ ಅವರಿಗೆ ಒಂದು ಇದು ಕಾಲಿದು ಬಲ ವೀಕ್ನೆಸ್ ಬರ್ಬೋದು, ಇಲ್ಲದ್ರೆ ಸೆನ್ಸರಿ ಕಂಪ್ಲೇಂಟ್ಸ್ ಅಂದರೆ ಒಂಥರ ಕಾಲಿ ಇರುವೆ ಹರಿದಾಗ ಆಗೋದು, ಇಲ್ಲದ್ರೆ ಮುಟ್ಟಿದ್ದು ಗೊತ್ತೇ ಆಗಲ್ಲ ಅವರಿಗೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಮೂತ್ರ ಪಾಸ್ ಮಾಡೋದು, ಕೆಲವರಿಗೆ ಮೂತ್ರ ಪಾಸ್ ಮಾಡಲಿಕ್ಕೆ ಆಗಲ್ಲ ಇರುತ್ತೆ, ಕೆಲವರಿಗೆ ಅವ್ರಿಗೆ ಗೊತ್ತಿಲ್ಲದಾಗೆ ಮೂತ್ರ ಪಾಸ್ ಆಗ್ತಾ ಇರುತ್ತೆ. ಆ ಥರ ಕಂಪ್ಲೇಂಟ್ ಬಂದಾಗ ಯೂಶ್ವಲಿ ಬಂದು ಇಮೇಜಿಂಗ್ ಸ್ಟಡೀಸ್ ಮಾಡಿ ನೋಡಬೇಕಾಗುತ್ತೆ. ಓಕೆ ಡಾಕ್ಟರ್, ಈಗ ನಿಮ್ಮ ಹತ್ರ ಅದೇ ತಲೆನೋವು ಬರ್ತಾ ಇದೆ ಪದೇ ಪದೇ, ಈ ಥರ ಎಲ್ಲ ಕೆಲವು ಲಕ್ಷಣಗಳು ಹಿಡ್ಕೊಂಡು ಬಂದಾಗ ನೀವು ಅವರನ್ನು ಯಾವ ರೀತಿಯ ಪರೀಕ್ಷೆಗೆ ಒಳಪಡಿಸ್ತಾ ಇದ್ರಿ? ಮತ್ತು ಒಂದು ಸಾರಿ ಈಗ ಈತನಿಗೆ ಬ್ರೈನ್ ಟ್ಯೂಮರ್ ಇದೆ ಅಂತೇಳಿ ಹೇಳಿದ ಸಂದರ್ಭ ಅವರಿಗೆ ಯಾವ ರೀತಿಯ ಚಿಕಿತ್ಸೆ ಸಾಗುತ್ತೆ?
ಯೂಶಲಿ ಈಗ ಬ್ರೈನ್ ಟ್ಯೂಮರ್ ಇದೆ ಅಂತ ಹೇಳಿದ್ರೆ ಯೂಶಲಿ ರೈಸ್ಡ್ ICP ಅಂದ್ರೆ ಈಗ ತಲೆ ಕ್ರೇನಿಯಂ ಕ್ಯಾವಿಟಿ ಒಳಗೆ ಬ್ರೈನ್ ಟಿಶ್ಯೂ ಅಥವಾ ಬ್ರೈನ್ ನ ಸುತ್ತ ಇರುವ ನೀರು ಮತ್ತೆ ಬ್ಲಡ್ ವೆಸಲ್ ಅದು ಮೂರೇ ಇರೋದು. ಈಗ ಯಾವ್ದಾದ್ರು ಎಕ್ಸ್ಟ್ರಾ ಗ್ರೋತ್ ಆಗ್ತಾ ಇದ್ರೆ ಆಗ ಅದು ತಲೆ ಒಳಗಿರೋ ಪ್ರೆಷರ್ ಜಾಸ್ತಿ ಆಗ್ತದೆ ಅಂತ ಹೇಳಿ ಅವಾಗ ಸ್ಪೆಸಿಫಿಕ್ ಟೈಪ್ ಆಫ್ ಹೆಡ್ಡೇಕ್ ಇರುತ್ತೆ. ಅಂದ್ರೆ ಹೆಡ್ಡೇಕ್ ಬೆಳಗ್ಗೆ ಹೇಳ್ಬೇಕಾದ್ರೆ ತುಂಬಾ ಜಾಸ್ತಿ ತಲೆನೋವು ಇರೋದು, ಆಮೇಲೆ ಪ್ರೊಜೆಕ್ಟೈಲ್ ವಾಮಿಟಿಂಗ್ ಅಂದ್ರೆ ಏನು ಇದೇ ಇರಲ್ಲ ವಾರ್ನಿಂಗ್ ಇಲ್ಲದೆ ಸಡನ್ ಆಗಿ ವಾಮಿಟ್ ಮಾಡ್ಬಿಡೋದು, ನೋಡಿದ್ರೆ ಎರಡೆರಡು ಆಗಿ ಕಾಣೋದು. ಮತ್ತೆ ಕೆಲವರಿಗೆ ಯಾವ ಪಾರ್ಟ್ ಬ್ರೈನ್ ಅಲ್ಲಿ ಟ್ಯೂಮರ್ ಬಂದಿದೆ ಅದರ ಮೇಲೆ ಡಿಪೆಂಡೆಂಟ್ ಆಗಿ ಸಿಂಪ್ಟಮ್ಸ್ ಇರುತ್ತೆ. ಅಂದ್ರೆ ಈಗ ಫ್ರಾಂಟಲ್ ಲೋಬ್ ಅಂತ ಹೇಳ್ತೀವಲ್ಲ ಅಲ್ಲಿ ಟ್ಯೂಮರ್ ಬಂದ್ರೆ ಅವ್ರಿಗೆ ಪರ್ಸನಾಲಿಟಿ ಚೇಂಜಸ್, ಅಂದ್ರೆ ಪೇಷಂಟ್ ರಿಲೇಟಿವ್ ಹೇಳ್ತಿರ್ತಾರೆ ಮುಂಚೆ ತುಂಬಾ ಶಾಂತ ಸ್ವಭಾವದವನು ಈಗ ಫುಲ್ ಅಗ್ರೆಸಿವ್, ಎಲ್ಲರಿಗೂ ಬೈತಾರೆ, ಅಲ್ಲಲ್ಲಿ ಮೂತ್ರ ಮಾಡ್ತಾರೆ, ಆ ಥರ ಸಿಂಪ್ಟಮ್ಸ್ ಇರುತ್ತೆ. ಇನ್ನೊಂದು ಟೆಂಪೋರಲ್ ಲೋಬ್ ಅಂತ ಇಲ್ಲಿರುವ ಬ್ರೈನಲ್ಲಿ ಟ್ಯೂಮರ್ ಬಂದರೆ ಅವರಿಗೆ ಮೇನ್ಲಿ ಫಿಟ್ಸ್ ಬರ್ತದೆ. ಅಂದರೆ ಒಂಥರ ಡಿಫ್ರೆಂಟ್ ಟೈಪ್ ಆಫ್ ಫಿಟ್ಸ್, ಅಂದರೆ ಅವರಿಗೆ ಬೇರೆ ಥರ ಸ್ಮೆಲ್ ಫೀಲ್ ಆಗುತ್ತೆ, ಬೇರೆ ಎಲ್ಲೋ ಇದ್ದೇನೆ, ಆ ಥರ ಅಬ್ನಾರ್ಮಲ್ ಟೈಪ್ ಆಫ್ ಇದು. ಮತ್ತು ಹಿಂದೆ ಪಾರ್ಟಲ್ಲಿ ಟ್ಯೂಮರ್ ಬಂದರೆ ನೋಡಲಿಕ್ಕೆ ವಿಷನ್ ಪ್ರಾಬ್ಲಮ್ ಆಗ್ತದೆ, ಇದೆಲ್ಲ ಪಾರ್ಟ್ ಸ್ಪೆಸಿಫಿಕ್. ಆಮೇಲೆ ಒಂದು ಪರ್ಟಿಕ್ಯುಲರ್ ಸೈಜ್ ಜಾಸ್ತಿ ಆದಮೇಲೆ ಅದೇ ನೋಡಿದರೆ ಡಬಲ್ ಡಬಲ್ ಆಗಿ ಕಾಣೋದು, ವಾಂತಿ ಆಗೋದು, ತಲೆನೋವು, ಆಮೇಲೆ ಲಾಸ್ಟ್ ಸ್ಥಿತಿ ಅಂತ ಹೇಳಿದ್ರೆ ಪ್ರಜ್ಞೆ ತಪ್ಪಿ ಹೋಗಿ ಬೀಳೋದು. ಆ ಥರ ಆದಾಗ ನೆಕ್ಸ್ಟ್ ಹಾಸ್ಪಿಟಲ್ಗೆ ಬರ್ತಾರೆ. ಓಕೆ ಡಾಕ್ಟರ್, ಹಾಗಿದ್ರೆ ಅವರಿಗೆ ಚಿಕಿತ್ಸೆ ಯಾವ ರೀತಿ ಸಾಗುತ್ತೆ? ಚಿಕಿತ್ಸೆ ಮೇನ್ಲಿ ನಾವು ಬಂದಾಗ ಇನ್ವೆಸ್ಟಿಗೇಷನ್ ಮಾಡ್ತೇವೆ, ಅಂದರೆ ಫಸ್ಟ್ ಡೀಟೇಲ್ಡ್ ಆಗಿ ಎಕ್ಸಾಮಿನೇಷನ್ ಮಾಡ್ತೇವೆ, ಯಾವ್ಯಾವ ಪಾರ್ಟಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ನೋಡ್ತೇವೆ. ಅದರ ನೆಕ್ಸ್ಟ್ ಸ್ಕ್ಯಾನ್ ಮಾಡೋದು. ಸ್ಕ್ಯಾನ್ ಡಿಪೆಂಡ್ಸ್ ಆನ್ ಅವ್ರ ದೇರ್ ಸಿಂಪ್ಟಮ್ಸ್ ಏನಿದೆ ಅಂತ ಹೇಳಿ. ಈಗ ಮೇನ್ಲಿ ಮೆದುಳಿಗೆ ಸಂಬಂಧಪಟ್ಟ ಇದ್ದರೆ ಮೆದುಳಿದು MRI ಮಾಡ್ತೇವೆ. MRIಯಲ್ಲಿ ಎರಡು ಟೈಪ್ ಇದೆ, ಆಯಿತು, ಒಂದು ಪ್ಲೇನ್ MRI, ಇನ್ನೊಂದು ಕೈಗೆ ಔಷಧಿ ಕೊಟ್ಟು ಮಾಡುವಂಥದ್ದು ಕಾಂಟ್ರಾಸ್ಟ್ MRI ಅಂತ ಹೇಳಿ. ಯೂಶಲಿ ಬ್ರೈನಲ್ಲಿರುವ ಯಾವುದೇ ಟ್ಯೂಮರ್ ಇದ್ದರೂ ಅದಕ್ಕೆ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಇರುತ್ತೆ ಬ್ರೈನಲ್ಲಿ. ಅಂದರೆ ನಾರ್ಮಲಿ ಬ್ಲಡ್ಡಲ್ಲಿರೋದು ಬ್ರೈನ್ ಒಳಗೆ ಹೋಗೋದಾಗೆ ಶರೀರದಲ್ಲಿ ಒಂದು ಬ್ಯಾರಿಯರ್ ಆಗಿ ಇರ್ತದೆ. ಟ್ಯೂಮರ್ ಆದಾಗ ಆ ಬ್ಯಾರಿಯರ್ ಡಿಸ್ಟ್ರಪ್ಟ್ ಆಗುತ್ತೆ, ಅಂದರೆ ಟ್ಯೂಮರ್ ಇರುವ ರೀಜನಲ್ಲಿ. ಹಾಗಾಗಿ ನಾವು ಒಂದು ಕಾಂಟ್ರಾಸ್ಟ್ ಅಂತ ಔಷಧಿ ಕೊಡ್ತೇವಲ್ಲ, ಅದು ಕೊಟ್ಟು ಸ್ಕ್ಯಾನ್ ಮಾಡಿದಾಗ ಅದು ಸ್ಕ್ಯಾನಲ್ಲಿ ತುಂಬ ಬ್ರೈಟ್ ಆಗಿ ಎನ್ಹ್ಯಾನ್ಸ್ಡ್ ಆಗಿ ಕಾಣುತ್ತೆ. ಅದನ್ನೇ ಡಯಾಗ್ನೋಸ್ ಮಾಡ್ತೀವಲ್ಲ. ಅದರ ಜೊತೆ ಇನ್ನೊಂದು MRS ಅಂತೇಳಿ ಹೊಸ ಸ್ಕ್ಯಾನ್ಸ್ ಇದ್ದಾವೆ, ಇದರ ಜೊತೆ ಬೇರೆ ಸ್ಕ್ಯಾನ್ ಮೊಡಾಲಿಟೀಸ್ ಎಲ್ಲ ಇದೆ. ಅಂದರೆ ಒಂದು ಅಂದಾಜು ಮಾಡ್ಬೋದು ಯಾವ ಥರ ಟ್ಯೂಮರ್ ಅಂತೇಳಿ. ಯೂಶಲಿ ಟ್ಯೂಮರ್ ಟೈಪ್ ಮೇಲೆ ಯಾವುದು ಪ್ರೋಗ್ನೋಸಿಸ್ ಡಿಪೆಂಡ್ ಆಗುತ್ತೆ. ನಾನು ಹೇಳ್ದಾಗೆ GBM ಅಂತ ಒಂದು ಗ್ಲಯೋಬ್ಲಾಸ್ಟೋಮಾ ಅಂತ ಇದೆ, ಅದರದ್ದು ಪ್ರೋಗ್ನೋಸಿಸ್ ತುಂಬ ಪುವರ್ ಇರುತ್ತೆ. ಅದೇ ಅಲ್ಲದೆ ಈಗ ಮೆನಿಂಜಿಯೋಮಾ ಅಂತ ಹೇಳಿದ್ರೆ ಅದು ತುಂಬ ಪ್ರೋಗ್ನೋಸಿಸ್ ಚೆನ್ನಾಗಿರುವಂಥ ಟ್ಯೂಮರ್. ನಾವು ಅದಕ್ಕೆ ಗ್ರೇಡಿಂಗ್ ಇದೆ, WHO ಗ್ರೇಡಿಂಗ್ ಅಂತ ಹೇಳಿ, ಒಂದು ಟ್ಯೂಮರ್ ಇದು ಸಿವಿಯರಿಟಿ ಆಗಿ. 1 ಅಂತ ಹೇಳಿದ್ರೆ ಪ್ರೋಗ್ನೋಸಿಸ್ ಚೆನ್ನಾಗಿದೆ ಅಂತೇಳಿ, 4 ಅಂತ ಹೇಳಿದ್ರೆ ತುಂಬ ಪುವರ್ ಪ್ರೋಗ್ನೋಸಿಸ್, ಅಂದರೆ ಕ್ಯಾನ್ಸರ್ ಥರ, ಅಂದರೆ ಬೇರೆ ಬಾಡಿಗೆ ಸಹ ಸ್ಪ್ರೆಡ್ ಆಗುವ ಚಾನ್ಸಸ್ ಇರ್ತದೆ. ಸ್ಕ್ಯಾನ್ ಮಾಡಿ ಆದಮೇಲೆ ನೆಕ್ಸ್ಟ್ ಪ್ಲಾನ್ ಮಾಡ್ತೇವೆ, ಅಂದರೆ ಸರ್ಜರಿ ಹೇಗೆ ಮಾಡಬೇಕು ಅಂತ, ಯಾವ ಪಾರ್ಟಲ್ಲಿ ಇರ್ತದೆ ಅದರ ಪ್ರಕಾರ ಸರ್ಜರಿ ಪ್ಲಾನ್ ಮಾಡ್ತೇವೆ. ಓಕೆ ಡಾಕ್ಟರ್. ಡಾಕ್ಟರ್ ಜಯವರ್, ಈಗ ಏನು ಅವ್ರು ಹೇಳಿದರು ಮೆದುಳಿದು ಮತ್ತು ಸ್ಪೈನಲ್ಲಿ ಕೂಡ ಕಾಣಿಸ್ಕೊಳ್ಬೋದು ಅಂತ ಹೇಳಿ, ಈಗ ಸ್ಪೈನಲ್ಲಿ ಬಂದಾಗ ಚುಟುಕಾಗಿ ಹೇಳೋದಾದರೆ ಯಾವ ರೀತಿಯಾದಂತಹ ಸಮಸ್ಯೆಗಳು ಕಂಡು ಬರುತ್ತೆ ಮತ್ತು ಚಿಕಿತ್ಸೆ ಹೇಗೆ ಸಾಗುತ್ತೆ ಅಂತೇಳಿ? ಸ್ಪೈನಲ್ ಕಾರ್ಡ್ ನಮ್ಮ ಮನೆಯ ವೈರ್ ಥರ ಇದೆ, ವೈರಲ್ಲಿ ಪ್ರಾಬ್ಲಮ್ ಇದ್ದರೆ ಲೈಟ್ ಹತ್ತಲ್ಲ, ಫ್ಯಾನು ಹತ್ತಲ್ಲ, ಅದೇ ಥರ. ಸೊ ಸ್ಪೈನಲ್ ಕಾರ್ಡಲ್ಲಿ ಪ್ರಾಬ್ಲಮ್ ಇದ್ದರೆ ಆ ಲೆವೆಲ್ಗಿಂತ ನೆಕ್ಸ್ಟ್, ಈಗ ಕಾಲಲ್ಲಿ ಮಧ್ಯಭಾಗದಲ್ಲಿ ಪ್ರಾಬ್ಲಮ್ ಇದ್ದರೆ ಕಾಲಲ್ಲಿ ವೀಕ್ನೆಸ್ ಎಲ್ಲ ಬರುವ ಚಾನ್ಸ್ ಉಂಟು, ಮುಟ್ಟಿದ್ರೆ ಗೊತ್ತಾಗೋದಿಲ್ಲ, ಮಂದಾಗೋದು, ಆ ಥರ ಎಲ್ಲ ಸಿಂಪ್ಟಮ್ಸ್ ಬರುತ್ತೆ. ಸೊ ಅಂಥದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸಿಂಪ್ಟಮ್ ಏನಂತ ಹೇಳಿದ್ರೆ ದ ಲಾಸ್ಟ್ ಸಿಂಪ್ಟಮ್, ನೋವು ಲಾಸ್ಟಿಗೆ ಬರ್ತದೆ. ನೋವು ಇನಿಷಿಯಲಿ ಏನು ಬರಲ್ಲ, ಲಾಸ್ಟಲ್ಲಿ ನೋವು ಬರ್ತದೆ, ಬೆನ್ನಿನ ನೋವು ಅಥವಾ ಕಾಲು ನೋವಲ್ಲಿ ಲಾಸ್ಟಲ್ಲಿ ಬರ್ತದೆ. ಅದು ಯಾಕೆಂದರೆ ಮೋಸ್ಟ್ ಪ್ರಾಬ್ಲಿ ಅದರ ಮಸಲ್ಸ್ ಸ್ವಲ್ಪ ವೀಕ್ ಆಗಿದ್ದ ಕಾರಣ, ಅಥವಾ ಅಲ್ಲಿ ಎಲ್ಲೋ ಒಂದು ಕಡೆ ಗೊತ್ತಾಗದ ಹಾಗೆ ಹುಣ್ಣಗಿಣ್ಣ ಆಗಿರ್ತದೆ. ಸೊ ಅದರಲ್ಲಿ ನೋವು ಬಂದುಬಿಡುತ್ತೆ. ಸೊ ಇಂಥದ್ರಲ್ಲಿ ನಾವು ನೋಡಿಬಿಟ್ಟು ನಮ್ಮ ಹತ್ರ ಬಂದಾಗ ಫಸ್ಟ್ ನಾವು ಇನಿಷಿಯಲ್ ಅಸೆಸ್ಮೆಂಟ್ ಅಥವಾ ಕ್ಲಿನಿಕಲ್ ಅಸೆಸ್ಮೆಂಟ್ ಅಂತ ಹೇಳಿ ಮಾಡ್ತೇವೆ. ಸೊ ಡೀಟೇಲ್ ಆಗಿ ಅವ್ರದ್ದು ಎಲ್ಲ ನರಗಳನ್ನು ಎಲ್ಲ ಚೆಕ್ ಮಾಡಿ ಕ್ಲಿನಿಕಲಿ, ಮತ್ತು ನಮ್ಮ ಕಂಡು ಹಿಡಿತೇವೆ ಈ ಪ್ರಾಬ್ಲಮಲ್ಲಿ ಈ ಪಾಯಿಂಟಲ್ಲಿ ಬಂದಿರಬಹುದು ಅಂತ ಹೇಳಿ. ಅದನ್ನು ಒಂದು ಸತಿ ಅಸರ್ಟನ್ ಮಾಡಿದ ಮೇಲೆ ಮತ್ತೆ ನಾವು ಸ್ಕ್ಯಾನಿಗೆ ಕಳಿಸ್ತೇವೆ. ಸ್ಕ್ಯಾನಿಗೆ ಕಳಿಸಿ ಅದರದ್ದು ರಿಪೋರ್ಟ್ ಬಂದ ಮೇಲೆ ಮತ್ತೆ ಅದರ ಪ್ರಕಾರ ನಾವು ಪ್ಲಾನಿಂಗ್ ಮಾಡ್ತೇವೆ. ಈಗ ಮೆದುಳು ಮತ್ತು ಮೆದುಳು ಬಳ್ಳಿಯಲ್ಲಿ ಸ್ಪೈನಲ್ ಕಾರ್ಡಲ್ಲಿ ಹಲವಾರು ಟ್ಯೂಮರ್ಸ್ಗಳಿದೆ. ಈಗ ಮೆಜಾರಿಟಿ ಆಫ್ ದ ಟೈಮ್ಸ್ ಟ್ಯೂಮರ್ ತೆಗೆದ್ರೆ ಮಾತ್ರ ಸಾಲಲ್ಲ, ಅದು ನಮ್ಮ ಕಣ್ಣಿಗೆ ಕಾಣುವ ಹಾಗೆ ಮಾತ್ರ ನಾವು ಟ್ಯೂಮರ್ ತೆಗಿತೇವೆ. ಫುಲ್ಲು ಮೆದುಳು ಎಲ್ಲ ತೆಗಿಲಿಕ್ಕೆ ಆಗಿದ್ರೆ ಅದು ಫುಲ್ ಸ್ಪೈನಲ್ ಕಾರ್ಡ್ ತೆಗಿಲಿಕ್ಕೆ ಆಗೋದಿಲ್ಲ.
ಸೊ ಅಂಥದ್ರಲ್ಲಿ ಆಪರೇಷನ್ ಎಲ್ಲ ಆದಮೇಲೆ ರಿಕವರಿ ಎಲ್ಲ ಆದಮೇಲೆ ನಾವು ಯೂಶ್ವಲಿ ಅವರನ್ನು ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿಗೂ ಕಳಿಸಿಕೊಡ್ತೇವೆ. ಸೊ ದಟ್ ಅಂಥದ್ರಲ್ಲಿ ಸರ್ವೈವಲ್ ಬೆನಿಫಿಟ್ ಅಂತೇಳಿ 5 ಇಯರ್ಸ್ ಸರ್ವೈವಲ್ ಬೆನಿಫಿಟ್ ಈಸ್ ಮಚ್ ಬೆಟರ್. ಸೊ 5 ವರ್ಷ ತನಕ ಅವರಿಗೆ ಆ ಪ್ರಾಬ್ಲಮ್ಸ್ ಎಲ್ಲ ಬರಲ್ಲ. ಬಟ್ ಹಾಗೆ ಹೇಳುವಾಗ ಇಂಥ ಕಾಯಿಲೆಯಲ್ಲಿ ಪುನಃ ಜರುಗುವ ಚಾನ್ಸಸ್ ಉಂಟು ಅಥವಾ ರಿಕರೆನ್ಸ್ ಅಂತ ಹೇಳಿ ಹೇಳ್ತೇವೆ. ಆ ಥರದ ಪ್ರಾಬ್ಲಮ್ಸ್ ಡೆಫಿನೆಟ್ಲಿ ಇರುತ್ತೆ. ಅದಕ್ಕೆ ಕೆಲವೊಂದು ಟ್ಯೂಮರ್ಗಳಿಗೆ ನಾವು 1 in 3 months ಒನ್ಸ್ ಇನ್ 6 months ಕರೆದು ಬಿಟ್ಟು ಸ್ಕ್ಯಾನಿಂಗ್ ಮಾಡ್ತಾ ಇರ್ತೇವೆ. ಸೊ ದೇ ವಿಲ್ ಬಿ ಅಂಡರ್ ಸರ್ವೈಲೆನ್ಸ್ ಸರ್ವೈಲೆನ್ಸ್ ಅಂತ ಹೇಳ್ತೇವೆ. ಕೆಲವು ಟ್ಯೂಮರ್ ಮೆನಿಂಜಿಯೋಮಾಸ್ ಆ ಥರ ಇದ್ದರೆ ವರ್ಷಕ್ಕೊಂದ್ಸತಿ ಬಂದು ನಾವು ನೋಡ್ಕೊಳ್ತೇವೆ ಏನಂತ ಹೇಳಿಕೊಂಡು. ಓಕೆ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಸ್ಟುಡಿಯೋಗೆ ಬಂದು ನ್ಯೂರೋ ಸರ್ಜರಿಯ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ನೀಡಿದ್ದೆ ಡಾಕ್ಟರ್ ಶಶಾಂಕ್ ಹಾಗೂ ಡಾಕ್ಟರ್ ಜೋರ್ ಇಬ್ಬರಿಗೂ ಕೂಡ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.